ತಮ್ಮ ಎಲ್ರೂ ಮತ್ತೆ ನಾನು ಭೇಟಿಯಾಗಲು ತಂದೆಯ ದೇವರು ಕೊಟ್ಟ ಈ ಒಂದು ಸುಂದರ ಅವಕಾಶಕ್ಕಾಗಿ ದೇವರಿಗೆ ನಾನು ಯಾವಾಗಲೂ ಕೃತಜ್ಞತೆಯನ್ನು ಸಲ್ಲಿಸುತ್ತ ಹಾಗೂ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಸಂಜೆಯ ವಂದನೆಗಳನ್ನ ತಿಳಿಸ್ಕೊಂಡು ದೇವರ ಒಂದು ವಾಕ್ಯಕ್ಕೆ ಸಹೋದರರು ಬರೆದಿರುವ ಜೀವನ ದಾವಿದನ ಜೀವನ ಚರಿತ್ರೆಯನ್ನ ನಾವು ಹಂತ ಹಂತವಾಗಿ ನೋಡ್ತಾ ಬರ್ತಾ ಇದ್ದೀವಿ ಸೊ ಅದರಲ್ಲಿ ಈಗ ಯಾವ ಹಂತದಲ್ಲಿ ಇದ್ದೀವಿ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ ದಾವಿದನು ರಾಜನಾಗಿ ಆ ರಾಜಭಾರವನ್ನ ಮಾಡುವಾಗ ಆತನು ವಯಸ್ಸಾದ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಅರವತ್ತು ವರ್ಷ ಒಂದು ಮನುಷ್ಯನಾಗಿ ಅವನಿರುವಾಗ ಆತನ ಮಗನು ಅಪ್ಸಲೋಮ್ ಯಾವ ರೀತಿ ತಂದೆಯ ವಿರುದ್ಧವಾಗಿ ಅವನು ದಾಳಿ ಮಾಡಿ ಒಂದು ದಂಗೆಯನ್ನ ಎಬ್ಬಿಸಿ ತಂದೆಯನ್ನ ತುಂಬ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ಅವನು ಕರೆದೊಯ್ಯಿರುವ ಒಂದು ಘಟನೆಯನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ ಆ ಘಟನೆಯಲ್ಲಿ ಆ ಒಂದು ಕಾಲ ಸಮಯದಲ್ಲಿ ನಡೆದ ಆ ಮಾತುಗಳು ಮತ್ತೆ ಅಲ್ಲಿ ನಡೆದ ಅನೇಕ ಘಟನೆಗಳು ಇದೆಲ್ಲಾನು ತಂದೆಯ ದೇವರ ಒಂದು ಮಕ್ಕಳಿಗೆ ಈಗ ತುಂಬಾ ಮುಖ್ಯವಾದ ಒಂದು ಬುದ್ಧಿ ಪಾಠವಾಗಿದೆ ಅಂತ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಒಂದು ಮುಖ್ಯವಾದ ವಿಷಯವನ್ನ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಏನು ಅಂದ್ರೆ ದೇವ್ರು ನಮ್ಮಿಂದ ಏನು ಅಪೇಕ್ಷಿಸ್ತಾರೆ ಅಂತ ನೋಡ್ಬೇಕಾದ್ರೆ ನಮಗೆ ನಮ್ಮ ಪಿತೃಗಳಿಂದ ಬಂದಿರುವ ಒಂದೊಂದು ವಿಷಯಗಳು ಅವರ ಜೀವನದಲ್ಲಿ ನಡೆದ ಕಾರ್ಯಗಳು ದೇವರು ಅವ್ರು ನಡೆಸಿದ ವಿಷಯಗಳು ಆತ್ಮಿ ಇಸ್ರೇಲ್ ಜನ ಜನರನ್ನ ಯಾವ ರೀತಿ ದೇವರು ನಡೆಸಿದ್ರು ಇದೆಲ್ಲ ನಾವು ನೋಡುವಾಗ ನಮಗೆ ನಾವು ಯಾವುದೇ ರೀತಿಯ ತಪ್ಪು ತಪ್ಪುಗಳನ್ನ ಮಾಡಿ ಪಾಪದೊಳಗೆ ಮುಳುಗಿ ಅದಾದ ನಂತರ ಅನುಭವ ಅನುಭವದಿಂದ ನಾವು ಅನೇಕ ಪಾಠಗಳನ್ನ ಕಲಿಯೋದಿಕ್ಕೆ ದೇವರು ಈ ವಿಷಯಗಳನ್ನ ನಮಗ್ ಕೊಟ್ಟಿಲ್ಲ ಬದಲಾಗಿ ಈ ಒಂದು ಘಟನೆಗಳು ನಡೆದಿರುವುದನ್ನ ನಾವು ಮೆಲುಕಾಕದಾಗ ನಾವು ಅನುಭವದ ಮೂಲಕ ಕಲಿಯಿದೆ ಅನುಭವ ಪಟ್ಟಿರುವ ವ್ಯಕ್ತಿಗಳನ್ನ ನೋಡಿ ಯಾವುದು ಸರಿಯಾದದ್ದು ಯಾವುದು ಸರಿ ಇಲ್ಲದೆ ಇದ್ದಿದ್ದು ಇದನ್ನ ಮಾಡಬೇಕು ಮಾಡಬಾರ್ದು ಅಂತ ಇವರಿಂದ ಇವರ ಜೀವಿತದಿಂದ ನಮಗೆ ಒಂದು ಬುದ್ಧಿಪಾಠ ಬರ್ಲಿ ಅಂತಾನೆ ಈ ಒಂದು ದೇವರ ಒಂದು ಜನಾಂಗವನ್ನ ಇಟ್ಟು ನಮಗೆ ಒಂದು ಒಂದು ಆ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅಂತನೂ ನಾವು ನೋಡ್ಬೇಕು ಸಹೋದರ ಸಹೋದರ ಅದರಿಂದ ನಾವು ಎಲ್ಲಾ ಪಾಪದ ಅನುಭವದೊಳಗೆ ಹೋಗಿ ಆ ಅನುಭವದಲ್ಲಿ ಕಷ್ಟ ನಷ್ಟಗಳನ್ನ ನಾವು ಆ ಎದುರಿಸಿ ಆ ಕಷ್ಟ ನಷ್ಟಗಳಿಂದ ಬರುವ ಅನುಭವದಿಂದ ನಾವು ಮಾಡಿದ್ದು ತಪ್ಪು ಅಂತ ನಾವೊಬ್ಬೊಬ್ರು ಈ ರೀತಿಯ ಜೀವನವನ್ನ ನಡೆಸಿದ್ರೆ ಸಹೋದರ ಸಹೋದರರೇ ನಾವು ಒಂದು ಜ್ಞಾನ ಹೀನವಾದ ಅಥವಾ ಬುದ್ಧಿ ಇಲ್ಲದೆ ಇರುವಂತ ಕೆಲಸವನ್ನ ಮಾಡೋದಿಕ್ಕೆ ಅದು ಹೋಲಿಸ್ತಾರೆ ಅದರಿಂದನೆ ಇಷ್ಟು ಹಳೆ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ನಡೆದಂತ ಎಲ್ಲಾ ಘಟನೆಗಳು ನಾವು ಅನುಭವದ ಮೂಲಕ ಕಲಿಬಾರ್ದು ನಾವು ಬೇರೆಯೊಬ್ಬರಿಂದ ಇದು ಅನುಭವದಿಂದ ಕಲೀದೆ ಅವರ ಅನುಭವವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿ ಇದು ಮಾಡಿದ್ರೆ ಈ ರೀತಿ ಆಗತ್ತೆ ಅಂತ ಆಲ್ರೆಡಿ ದೇವರು ಭಕ್ತರ ಮೂಲಕ ನಮ್ಗೆ ಬುದ್ಧಿಪಾಠಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲೇ ಈ ಒಂದು ಪಾಠಗಳನ್ನ ನಾವು ನೋಡ್ತಾ ಇರುವಾಗ ದಾವಿದನ ವಿಷಯದಲ್ಲಿ ಅಪ್ಸಲೋಮನ ವಿಷಯದಲ್ಲಿ ನಾವು ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ದೇವರ ಒಂದು ಮಕ್ಕಳಾಗಿದ್ದೀವಿ ಯಾವ ಮನಸ್ಥಿತಿಗಳು ನಮ್ಮಲ್ಲಿ ಇರಬಾರ್ದು ಯಾವ ಮನಸ್ಥಿತಿಗಳನ್ನ ನಾವು ಬೆಳೆಸ್ಕೋಬೇಕು ಅಂತನೆ ಈ ಪಾಠಗಳು ನಮಗೆ ತುಂಬಾ ಕುಲಂಕುಷವಾಗಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ಅಡಿಯಲ್ಲಿ ಈ ದಿನಾನು ನಾವು ಕಳೆದ ವಾರದಲ್ಲಿ ನೋಡಿದ ಒಂದು ಪಾಠದ ಎರಡನೆಯ ಭಾಗವನ್ನ ಮತ್ತು ಅಪ್ಸಲೋಮ್ ವಿಷಯವ ವಿಷಯವಾಗಿ ಕಡೆಯ ಪಾಠವಾಗಿ ಇದನ್ನ ನೋಡ್ತೀವಿ ಸೊ ನಾವು ಒಂದು ಮೂರು ನಾಲ್ಕು ವಾರದಿಂದ ಅಪ್ಸಲೋಮ್ ವಿಷಯವಾಗಿ ಅನೇಕ ಕಾರ್ಯಗಳನ್ನ ನಾವು ಆ ನೋಡಿದ್ದೀವಿ ಅದನ್ನೆಲ್ಲ ನೀವು ನೋಟ್ಸ್ ತಗೊಂಡಿದ್ರೆ ಅಪ್ಸಲೋಮ್ ಅನ್ನುವ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಏನು ಅಂತ ನೀವು ಕ್ಲೀನ್ ಆಗಿ ಅದನ್ನ ಏನ್ ಮಾಡ್ಬೋದು ಸಾರಾಂಶ ಕೊಟ್ಬಿಡ್ಬೋದು ಅಲ್ವಾ ಸೊ ಆ ರೀತಿಯಲ್ಲಿ ಇವತ್ತು ನಾವು ಕಡೆಯ ಪಾಠದ ಕಡೆಯ ಒಂದು ಭಾಗದಲ್ಲಿ ನಾವು ಈ ದಿನ ಪ್ರಾರಂಭ ಮಾಡೋಣ ಸೊ ಈ ಕಡೆಯ ಭಾಗವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ವಾರದಲ್ಲಿ ನಡೆದ ಒಂದಷ್ಟು ಆ ಪಾಠಗಳನ್ನ ನಾವು ಮತ್ತೆ ನಮ್ಮ ಜ್ಞಾಪಕಕ್ಕೆ ತನ್ ತಂದ್ಕೊಂಡು ಆ ಮುಂದೆ ಈ ಭಾಗಕ್ಕೆ ನಾವು ಅಹ್ ಮುಂದುವರಿಯೋಣ ಸೊ ಎಲ್ರು ಸಾಮಾನ್ಯವಾಗಿ ನಾವೆಲ್ಲರೂ ಆ ಅಂತ ಒಂದು ಏನ್ರಿ ನಮ್ಗೆ ಆ ರಿಮಂಬರೆನ್ಸ್ ಅಲ್ವಾ ಅದನ್ನ ಜ್ಞಾಪಿಸ್ಕೊಳ್ಳೋ ಶಕ್ತಿ ಯೂಶ್ವಲ್ ಆಗಿ ಕಡಿಮೆ ನಮಗೆ ಸೊ ಅದರಿಂದ ಏನ್ ಮಾಡ್ಬೇಕಂದ್ರೆ ಆ ಓದುವಾರ ಮಾಡಿದ ಪಾಠ ನಮಗೆ ಸ್ವಲ್ಪ ಗಮನಕ್ಕೆ ಬರಬೇಕು ಅದರಿಂದ ನಮ್ಮ ಮನಸ್ಸಲ್ಲಿ ಇದೆ ಅದು ಆದ್ರೆ ಮರ್ತಿರ್ತೀವಿ ಅದರಿಂದ ಈ ಒಂದು ವಿಷಯವನ್ನ ನಾವು ರೀಕಲೆಕ್ಟ್ ಮಾಡಿಕೊಂಡು ಈ ನೆಕ್ಸ್ಟ್ ವಿಷಯಕ್ಕೆ ನಾವು ಹೋಗೋದ್ರೆ ಅದು ತುಂಬಾ ಒಳ್ಳೇದಾಗ ಸೊ ಕಳೆದ ವಾರದಲ್ಲಿ ನಾವು ನೋಡಿದಂತ ವಿಷಯ ಸತ್ಯವೇದದಲ್ಲಿರುವ ವೇದ ಭಾಗವನ್ನ ನೋಡುವಾಗ ಎರಡನೇ ಸಾಮುವೆಲ ಹದಿನೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ನಾಲ್ಕರಿಂದ ಮೂವತ್ಮೂರು ವಚನಗಳನ್ನ ಆಧಾರ ಪಡಿಸಿಕೊಂಡು ಸಹೋದರರು ಬರೆದಿರುವ ಈ ಒಂದು ಪಾಠವನ್ನ ನಾವು ಕಳೆದ ಬಾರಿ ನೋಡಿದ್ವಿ ಸಹೋದರ ಸಹೋದರೇ ಸೊ ಅದರಿಂದಲೇ ನಾವು ಈ ಪಾಠವನ್ನ ನಾವು ಗಮನ ಗಮನಿಸುವಾಗ ನಾವು ಹೇಳುವಂತ ಈ ವಾಕ್ಯಗಳನ್ನ ನೀವು ಈ ಒಂದು ಪಾಠ ಆದ ನಂತರ ಓದ್ಬಿಟ್ರೆ ಇನ್ನ ಒಂದಷ್ಟು ವಿಷಯಗಳು ನಮ್ಗೆ ಆ ತಿಳಿಯಿಸಲ್ಪಡ್ತದೆ ಸಹೋದರ ಸಹೋದರರೇ ಹಂಗಿರುವಾಗ ಕಳೆದ ಬಾರಿ ನಾವು ನೋಡಿದಂತ ವಿಷಯವನ್ನ ನಾವು ನೋಡುವಾಗ ದಾವಿದನ ಒಂದು ಯಥಾರ್ಥ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನಾವು ಕಳೆದ ಬಾರಿ ನೋಡಿದ್ವಿ ಒಬ್ಬ ವ್ಯಕ್ತಿ ಆತನ ವಿರುದ್ಧವಾಗಿ ಅವನನ್ನ ಅವನಿಗೆ ಕೇಡು ಬಯಸಿದ್ರು ಅವನಿಗೆ ವಿರುದ್ಧವಾಗಿ ನಡ್ಕೊಂಡ್ರು ದಾವಿದನ ಒಂದು ಮನಸ್ಸು ಆ ಒಂದು ಅವನು ಮಾಡುವಂತ ದುಷ್ಕ್ರಿಯೆಗೆ ದಾವಿದನು ದುಷ್ಕ್ರಿಯೆಗಳನ್ನ ಮಾಡುವ ಒಂದು ಪರಿಸ್ಥಿತಿಯಲ್ಲಿ ಆ ಮನಸ್ಸು ಇಲ್ಲದೆ ಅವನ ಮೇಲೆ ಕನಿಕರ ಅವನ ಮೇಲೆ ಪ್ರೀತಿಯನ್ನ ತೋರಿಸುವ ಒಂದು ಹೃದಯ ಆತನಲ್ಲಿ ಇದ್ದು ಇತ್ತು ಅಂತ ನೋಡ್ತೀವಿ ಅದು ತುಂಬಾ ಒಂದು ಮೆಚ್ಚುಗೆ ಆಗಿರುವಂತ ಒಂದು ಗುಣ ದೇವರು ಬಯಸುವಂತದ್ದಾಗಿತ್ತು ಅಂತಾನೂ ನೋಡಿದ್ವಿ ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಅಪ್ಸಲೋಮನು ಯಾವಾಗ ಎಬ್ರೋನ್ ಪರ್ವತದಿಂದ ಎರಸಲೇಮನ್ನ ಅವನು ವಶಪಡಿಸಿಕೊಂಡು ಬರುವಾಗ ದಾವಿದನ ಹತ್ರ ತುಂಬಾ ಒಂದು ಚಿಕ್ಕ ಸೈನಿಕ ಸೈನಿಕ ಇತ್ತು ಅಥವಾ ತುಂಬಾ ಚಿಕ್ಕ ಹಿಂಡಾಗಿ ಅವರ ಒಂದು ಜನರು ಅದರ ಜೊತೆಲಿದ್ರು ಅದರಿಂದ ಅವರ ಒಂದು ಸಲಹೆಯ ಪ್ರಕಾರ ದಾವಿದನು ಅಲ್ಲಿ ಇರುವಂತ ಹತ್ರದ ಅರಣ್ಯಕ್ಕೆ ಓಡೋದ ಅಂತಾನು ನಾವು ನೋಡ್ತೀವಿ ಸೌದ್ರ ಸೌಧ ಸೊ ಹಂಗಿರುವಾಗ ನಾವು ನೋಡಿದ್ವಿ ಏನು ಅಂತ ನೋಡ್ಬೇಕಾದ್ರೆ ಏನಕ್ಕೆ ದಾವಿದನು ಎರುಸಲೇಮ್ನ ಬಿಟ್ಟು ಆ ಎರುಸಲೇಂ ನಗರವನ್ನ ಬಿಟ್ಟು ಓಡಿದ್ರು ಅಂತ ನೋಡ್ಬೇಕಾದ್ರೆ ಅದಕ್ಕೆ ಮೂರು ಕಾರಣಗಳನ್ನ ನೋಡಿದ್ರು ಒಂದು ಸಹೋದರ ಸಹೋದರೇ ಆ ಎರುಸಲೇಂ ಪಟ್ಟಣವು ಒಂದು ಯುದ್ಧ ಭೂಮಿ ಆಗ್ಬಾರ್ದು ಅಂತ ಹೇಳಿ ಒಂದು ವೇಳೆ ದಾವಿದನು ಅಲ್ಲಿಂದ ಆ ಪಟ್ಟಣದಿಂದ ದೂರ ಹೋಗಿರ್ಬೋದು ಅಂತ ಒಂದು ಎರಡನೇದು ಸಹೋದರ ಸಹೋದರೇ ಅವರ ಮಗನು ಎಂತ ಒಂದು ಕ್ರೂರವಾದ ಒಂದು ಕೆಲಸವನ್ನ ಮಾಡೋಲಿಕ್ಕೆ ಅವನು ಬರ್ತಾ ಇದ್ದಾನೆ ಅಂದಾಗ ಆ ದುಃಖದಿಂದ ಅವರು ಆ ಪಟ್ಟಣವನ್ನ ಬಿಟ್ಟಿರ್ಬೋದು ಮೂರನೇದಾಗಿ ಸಹೋದರ ಸಹೋದರೇ ಯಾವಾಗ ದುಷ್ಟತನದಿಂದ ಅಪ್ಸಲೋಮನು ಅಲ್ಲಿರುವ ಜನರ ಹೃದಯಗಳನ್ನ ಅವನು ವಶಪಡಿಸ್ಕೊಂಡ ಅಂತ ಕೇಳುವಾಗ ಅದು ಆತನಿಗೆ ತುಂಬಾ ದುಃಖ ಕೊಟ್ಟಿದ್ದಂತ ವಿಷಯ ಯಾಕೆ ಅಂತ ನೋಡ್ಬೇಕಾದ್ರೆ ಎನ್ ಯಾವ ಒಂದು ಇಸ್ರೇಲ್ ಜನಾಂಗದವರು ದಾವಿದನನ್ನ ರಾಜನಾಗಿ ಕೊಂಡಾಡ್ತಾ ಇದ್ರೋ ಅದೇ ಜನರು ಈಗ ದಾವಿದನ ವಿರುದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗಿರುವ ಒಂದು ಕಾಲ ಸಮಯನೇ ಇದು ಅಂತ ನೋಡಿ ಸೊ ದಾವಿದನು ಯುದ್ಧಕ್ಕೆ ಓದಿ ಯುದ್ಧಕ್ಕೆ ಹೋಗಿ ಜಯ ತರುವಾಗ ಅಲ್ಲಿ ಯೂತ ಏನ್ರಿ ಅಲ್ಲಿರುವ ಇಸ್ರೇಲ್ ಜನಾಂಗದವರು ಅವನನ್ನ ಹಾಡಿ ಕೊಂಡಾಡಿದ್ರು ಅವನ ಒಂದು ಪರಾಕ್ರಮವನ್ನ ನೋಡಿ ಅವರು ಮೆಚ್ಕೊಂಡ್ರು ಅಂತ ನೋಡುವ ಜನ ಅಲ್ಲಿ ಏನಾಗತ್ತ ಅಂತ ನೋಡ್ಬೇಕಾದ್ರೆ ಅಲ್ಲಿ ಜನರು ವಿರುದ್ಧವಾಗಿ ನಡೆಯೋದಕ್ಕೆ ಅಲ್ಲಿ ಪ್ರಾರಂಭ ಆಗತ್ತೆ ಅಂತ ನೋಡ್ತೀವಿ ಸೊ ಅದರಿಂದ ಎಷ್ಟು ಬೇಗ ಜನರ ಹೃದಯಗಳು ಅಲ್ಲಿ ಕಳವಳದಿಂದ ತುಂಬಿ ಅಲ್ಲಿ ದುಷ್ಟತನಕ್ಕೆ ಅವರು ಅದನ್ನ ಸಪೋರ್ಟ್ ಮಾಡುವ ಒಂದು ಕಂಡೀಷನ್ ಅಲ್ಲಿ ಜನ ಎಷ್ಟು ಬೇಗ ಬರ್ಬೋದು ಅಂತ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಅಲ್ಲಿ ನಾವು ನೋಡುವಾಗ ಇದೆಲ್ಲ ನಾವು ನೋಡುವಾಗ ಸಹೋದರ ಸಹೋದ್ರೆ ಅಪ್ಸಲೋಮನ ಒಂದು ಹೃದಯ ಯಾವ ರೀತಿ ಅದು ಆ ದ್ವೇಷತನ ಮತ್ತೆ ಯಾವ ರೀತಿಯ ಕ್ರೂಡತನವನ್ನ ಅದು ಹೊಂದಿತ್ತು ಅದರಿಂದ ಯಾವ ಒಂದು ವಿಷಯದಲ್ಲಿ ಅಪ್ಸಲೋಮನು ತಪ್ಪು ಮಾಡಿ ಅವನು ನಡೀತಿದ್ದ ಅಂತ ನೋಡ್ತೀವಿ ಸಹೋದರ ಸೌಧ ಸೊ ಅದರಲ್ಲಿ ಕಡೆಯದಾಗಿ ನಾವು ನೋಡುವಾಗ ಜಯ ಹೊಂದುವ ಒಂದು ವಿಷಯವನ್ನ ನೋಡುವಾಗ ಅಪ್ಸಲೋಮ ಮಾತ್ರ ದೊಡ್ಡ ಸೈನಿಕವಿತ್ತು ಬ ಏನ್ರಿ ಅಲ್ಲಿ ಇಸ್ರೇಲ್ ಜನಾಂಗದ ಬೆಂಬಲ ಇತ್ತು ಎಲ್ಲ ಇದ್ರು ಯಾರು ದೇವರಿಗೆ ಏನ್ರಿ ಮೆಚ್ಚುವಂತ ರೀತಿಯಲ್ಲಿ ನಡ್ಕೋತಾರೋ ಅವರಿಗೆ ಜಯ ಅನ್ನೋದು ಈ ಒಂದು ಘಟನೆಯಲ್ಲಿ ನಮಗೆ ಗೊತ್ತಾಗುವಂತ ಒಂದು ವಿಷಯವಾಗಿದೆ ಸಹೋದರ ಸಹೋದರೇ ಅದನ್ನೇ ನಾವು ಕಳೆದ ಬಾರಿ ನೋಡುವಾಗ ಕಡೆಯದಾಗಿ ನೋಡಿರುವ ಸಾರಾಂಶ ನೋಡ್ಬೇಕಾದ್ರೆ ಯಾರು ದೇವರನ್ನ ಮೆಚ್ಚಿ ದೇವರ ವಾಕ್ಯಕ್ಕೆ ಭಯಭಕ್ತಿಯಿಂದ ನಡೀತಾರೋ ಅವರು ಎಷ್ಟೇ ಚಿಕ್ಕವರಾಗಿರ್ಲಿ ಅವರು ಜಯ ಹೊಂದುವಂತ ವ್ಯಕ್ತಿಗಳಾಗ್ತಾರೆ ಅಂತ ನಮಗೆ ಒಂದು ಬುದ್ಧಿ ಪಾಠವನ್ನ ಕಳೆದ ಬಾರಿ ನೋಡಿದ್ವಿ ಸರಿ ಈ ಒಂದು ವಿಷಯದ ಒಂದು ಕಂಟಿನ್ಯುವೇಶನ್ ಈ ದಿನದಲ್ಲಿ ನಾವು ಒಂದಷ್ಟು ಒಂದು ಮುಕ್ಕಾಲು ಗಂಟೆ ಈ ವಿಷಯಗಳ ಬಗ್ಗೆ ನಾವು ಗಮನ ಕೊಡೋಣ ಇದರಲ್ಲೂ ನಮಗೆ ತುಂಬಾ ಮುಖ್ಯವಾದ ಒಂದು ಪಾಠ ಇದೆ ಇದರಲ್ಲಿ ಮುಖ್ಯವಾಗಿ ತಂದೆ ತಾಯಿಯೊಂದರಿಗೆ ಸಹೋದರರು ಕೊಡುವಂತ ಒಂದಷ್ಟು ಎಚ್ಚರಿಕೆಯ ಮಾತುಗಳು ಇಲ್ಲಿ ನಮಗೆ ಬರ್ತದೆ ಅದರಿಂದ ಗಮನ ಕೊಡೋಣ ನಮ್ಮ ಗಮನವು ಎಲ್ಲೂ ಬೇರೆ ಕಡೆ ಸೆಳಿದೆ ನಾವು ಈ ಬರುವಂತ ಒಂದು ಮುಕ್ಕಾಲು ಒಂದು ಗಂಟೆ ನಾವು ನಮ್ಮ ಒಂದು ಗಮನವನ್ನ ಹತ್ತೋಡಿಯಲ್ಲಿ ಏನಂದ್ರೆ ಒಂದು ನಿರ್ತ ಏನ್ರಿ ಒಂದು ಕಾನ್ಸಂಟ್ರೇಟೆಡ್ ಆಗಿ ಇಟ್ಟು ನಾವು ಸಭೆ ಸೇರುವಾಗ ಎಷ್ಟು ಡಿಸಿಪ್ಲಿನ್ಡ್ ಆಗಿ ನಾವು ಸ್ಪೀಕರ್ನ ಫಾಲೋ ಮಾಡ್ತೀವೋ ಅದೇ ರೀತಿಯಲ್ಲಿ ಆನ್ಲೈನಲ್ಲಿ ಇರುವಾಗ್ಲೂ ಅನೇಕ ಡಿಸ್ಟ್ರಾಕ್ಷನ್ಸ್ ಇರ್ತದೆ ನಮಗೆ ಆದರೂ ಅದನ್ನೆಲ್ಲ ಹೋಗಲಾಡಿಸಿ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಸಹೋದರ ಸಹೋದರರೇ ಸೊ ಈ ರೀತಿಯಲ್ಲಿ ನಾವು ನೋಡುವಾಗ ಈ ಪಾಠದ ಒಂದು ವಿಷಯ ನೋಡಿದ್ವಿ ಯಾವ ಒಂದು ಸತ್ಯಭೇದದ ಒಂದು ಭಾಗದಲ್ಲಿ ಈ ಒಂದು ಪಾಠವು ನಮಗೆ ಕೊಡಲ್ಪಟ್ಟಿದೆ ಅಂತ ನಾವು ಅಲ್ಲೇ ಹೇಳಿದ್ವಿ ಸೊ ಈಗ ಸಹೋದರ ಸಹೋದರೇ ದಾವಿದನ ವಿಷಯವಾಗಿ ಇಲ್ಲಿ ಇನ್ನೊಂದಷ್ಟು ವಿಷಯಗಳನ್ನ ನಮಗ್ ತಿಳಿಸ್ತಾರೆ ಏನು ಅಂದ್ರೆ ದಾವಿದನು ವಯಸ್ಸಾಯಿತು ತನ್ನ ಮಗನು ತನ್ನ ಕೊಲ್ಲೋದಿಕ್ಕೆ ತನ್ನ ಅವನು ಕುಂದಾಕೋದಿಕ್ಕೆ ಅವನು ಪ್ಲಾನ್ ಮಾಡಿದಾನೆ ಅದು ಮಾತ್ರವಲ್ಲ ದಾವಿದನ ವಿಷಯದಲ್ಲಿ ನಾವು ನೋಡುವಾಗ ಅವನ ಜೊತೆಗಾರರಾಗಿರುವ ತುಂಬಾ ಜ್ಞಾನವಾಗಿರುವಂತ ಜನರು ಅವನ ಜೊತೆಯಲ್ಲಿ ಅಲ್ಪವಾಗಿದ್ರು ಅವರ ಒಂದು ಮಾತನ್ನ ಕೇಳುವ ಒಂದು ವಿಷಯ ಅಲ್ಲಿ ದಾವಿದಲ್ಲಿತ್ತು ಅಂತ ನೋಡ್ತೀವಿ ರಾಜನಾಗಿ ಆ ಆತನು ಹೇಳಿದ್ದೇ ನಿರ್ಧಾರ ಅಂತ ಇಲ್ಲದೆ ಅವನ ಜೊತೆಯಲ್ಲಿದ್ದ ತುಂಬಾ ನಿಕಟವಾಗಿರುವಂತ ಸ್ನೇಹಿತರು ಮತ್ತೆ ಅವರ ಒಂದು ಸಂಬಂಧಿಕರು ಅವನಿಗೆ ಏನ್ ಸಲಹೆ ಕೊಟ್ರು ಆ ಸಲಹೆ ಪ್ರಕಾರ ಅವನು ಅಲ್ಲಿ ನಡ್ಕೊಂಡ ಅಂತ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ದಾವಿದನು ಆ ಒಂದು ಯುದ್ಧಕ್ಕೆ ಹೋಗದೆ ಅಫ್ಸಲೋಂ ವಿರುದ್ಧವಾಗಿ ಅವನು ಯುದ್ಧಕ್ಕೆ ಮುಂದೆ ಅವನು ಸಾಗದೆ ಅವರು ದಾವಿದನ ವಯಸ್ಸನ್ನ ನೋಡಿ ಇಲ್ಲಿ ನಮಗೆ ಸಹೋದರು ಏನ್ ತಿಳಿಸ್ತಾರಂದ್ರೆ ಅಂದ್ರೆ ತತ್ರ ಒಂದು ಅರವತ್ತೆರಡರಿಂದ ಅರವತ್ತ್ ಮೂರು ವರ್ಷ ದಾವಿದನ್ ಆಗಿರ್ಬೇಕು ಈ ಘಟನೆ ನಡೆಯುವಾಗ ಅದರಿಂದ ದಾವಿದನಿಗೆ ಅವರು ಆ ಏನ್ ಮಾಡ್ತಾರೆ ಅಂದ್ರೆ ನೀವು ಈ ಒಂದು ಯುದ್ಧವನ್ನ ನೀವು ಮುಂದೆ ನಿಂತು ನಡೆಸ್ಬೇಡ್ಬಾರ್ದು ನಾವಿದ ನೋಡ್ಕೋತೀನಿ ಅಂತ ಹೇಳಿ ಅಲ್ಲಿ ಜೋಹಾಬ್ನು ಅಲ್ಲಿ ಮುಂದಾಲ ತಗೊಂಡು ಈ ಯುದ್ಧಕ್ಕೆ ಅವನು ಹೋಗಿದ್ದ ನೋಡ್ತೀವಿ ಆಗ ದಾವಿದನು ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ ಆ ಕೋಟೆಯ ಬಾಗಿಲಲ್ಲಿ ನಿಂತು ಅವನು ಆ ಯುದ್ಧದ ಪರಿಣಾಮ ಅಥವಾ ಆ ಯುದ್ಧದ ರಿಸಲ್ಟ್ ನ ಕೇಳೋದಿಕ್ಕೆ ತುಂಬಾ ಕಾತುರದಂತಿದ್ದ ಅದ್ರಲ್ಲಿ ತುಂಬಾ ಮುಖ್ಯವಾಗಿ ಅಪ್ಸಲೋಮ್ ಆತನ ಮಗನು ಅಲ್ಲಿ ಅಲ್ಲಿ ಸಾಯಬಾರದು ಅನ್ನುವ ಒಂದು ವಿಷಯ ದಾವಿದಲ್ಲಿ ತುಂಬಾ ಹೆಚ್ಚಾಗಿ ಅವನ ಮನಸ್ಸಲ್ಲಿತ್ತು ಅಂತ ನೋಡ್ತೀವಿ ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಅವನು ಬಾಗಿಲ ಬಳಿಯಲ್ಲಿ ಕಾಯ್ತಾ ಇರುವಾಗ ಮೊಟ್ಟ ಮೊದಲನೇದಾಗಿ ಒಬ್ಬ ಆ ಮೆಸೆಂಜರ್ ಬರ್ತಾನೆ ಅಲ್ವಾ ಈಗ ಏನು ಕೊರಿಯರ್ ಅಂತೀವಿ ನಾವು ಅವರು ಸೈಕಲ್ ಸ್ಕೂಟರ್ ಇದೆಲ್ಲ ಬರ್ತಾರಲ್ಲ ಆವಾಗ ಕೊರಿಯರ್ ಬಾಯ್ ಅಂದ್ರೆ ಓಡೋಗುವ ಒಂದು ವಿಷಯ ಅಲ್ವಾ ಅವರು ಏನ್ ಅಂದ್ರೆ ಘಟನೆ ಸ್ಥಳದಿಂದ ರಾಜನ ಹತ್ರ ಆ ಒಂದು ವಿಷಯವನ್ನ ತಲುಪಿಸ್ಬೇಕಾದ್ರೆ ಅವರು ಓಡ್ ಬರ್ಬೇಕಷ್ಟೇ ಬೇರೆ ಯಾವುದೇ ರೀತಿಯ ಒಂದು ವಾಹನಗಳು ಅವ್ರಿಗೆ ಕೊಡಲ್ಪಟ್ಟಿರ್ಲಿಲ್ಲ ಆ ರೀತಿಯಲ್ಲಿ ಫಸ್ಟ್ ಬಂದಿರುವ ಒಬ್ಬ ಮೆಸೆಂಜರ್ ಕೊರಿಯರ್ ಬಾಯ್ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ದಾವಿದನ ಹತ್ರ ತುಂಬಾ ಜ್ಞಾನವಾಗಿ ಅವನು ಆ ನಡ್ಕೋತಾನೆ ಅಲ್ಲಿ ಅವನು ಪ್ರಾರಂಭ ಮಾಡೋದೇ ಯಾವ ರೀತಿ ಅಂದ್ರೆ ಆ ಒಂದು ವ್ಯಕ್ತಿಯನ್ನ ನೋಡಿದ ತಕ್ಷಣನೇ ನೋಡ್ರಿ ಆ ವ್ಯಕ್ತಿಯನ್ನ ನೋಡಿದ ತಕ್ಷಣ ದಾವಿದನ ಮನಸ್ಸಲ್ಲಿ ಏನಾಯ್ತು ಅಂದ್ರೆ ಈ ವ್ಯಕ್ತಿ ಯಾವಾಗಲೂ ಒಳ್ಳೇದನ್ನೇ ಮಾತಾಡುವ ವ್ಯಕ್ತಿಯಾಗಿರೋದ್ರಿಂದ ಇವನು ತರುವಂತ ಮೆಸೇಜುನು ಒಳ್ಳೇದಾಗೇ ಇರ್ತದೆ ಅಂತ ಅಲ್ಲಿ ಒಂದು ಮಾತನ್ನ ಹೇಳ್ತಾನೆ ಅದೇ ರೀತಿಯಲ್ಲಿ ಆ ಒಂದು ಕೊರಿಯರ್ ಬಾಯ್ ಬರುವಾಗ ಆತನ ಹೆಸರನ್ನ ಇಲ್ಲಿ ಹೇಳುವಾಗ ಅಹಿಮಾಝ್ ಅಂತಾರೆ ಹೆಸರು ಈ ಅಹಿಮಾಸ್ ಅನ್ನು ಬಂದಾಗ ಅಲ್ಲಿ ಹೇಳ್ತಾನೆ ಎಲ್ಲಾನು ಸರಿಯಾಗಿಯೇ ನಡೀತಾ ಇದೆ ಅದು ಆ ಸಮಯದಲ್ಲಿ ಅಲ್ಲಿ ಅಪ್ಸಲೋಮು ಸತ್ತ ಅಥವಾ ಅಲ್ಲಿ ಕೊಲ್ಲಲ್ಪಟ್ಟ ಅಂತ ಅಲ್ಲಿ ಇಲ್ಲ ಸಹೋದರ ಸಹೋದರರೇ ಅಲ್ಲಿ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರ ಒಂದು ವಚನವನ್ನ ನಾವು ಓದೋಣ ಯಾವುದು ಅಂದ್ರೆ ಎರಡನೇ ಸಾಮುವೇಲ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಎರಡನೇ ಸಾಮುವೇಲ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೋಳನೇ ವಚನ ಅವನು ಸಮಾಚಾರ ತರುವನು ಎಂದು ಹೇಳಿದನು ಕಾವಲುಗಾರನು ಮುಂದಾಗಿ ಬರುತ್ತಿರುವವನ ಓಟವು ಚಾದೋಕನ ಮಗನಾದ ಹೈಮಾಚನ ಮಾಚನ ಓಟದ ಹಾಗೆ ಕಾಣುತ್ತದೆ ಅಂದನು ಅದಕ್ಕೆ ಅರಸನು ಅವನು ಒಳ್ಳೆಯ ಒಳ್ಳೆಯವನು ಶುಭ ಸಮಾಚಾರವನ್ನು ತಂದನು ಆ ಮಾಚ ಹೈ ಮಾಚನು ಹತ್ತಿರ ಬಂದು ಅರಸನಿಗೆ ಶುಭವಾಗಲಿ ಎಂದು ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಅರಸನಿಗೆ ವಿರುದ್ಧವಾಗಿ ಕೈ ಎತ್ತುವವರನ್ನು ಸಂಧಿಸಿ ಸರಿ ಸೊ ಅಲ್ಲಿ ನಾವು ನೋಡಿದಾಗ ಈ ಘಟನೆ ನಡೀತದೆ ಈಗ ಹೈ ಮಾಸನು ಯಾವ ಒಂದು ವ್ಯಕ್ತಿಯಾಗಿದ್ದ ಅಂದ್ರೆ ಅವನು ಕೊಡುವಂತ ಸುದ್ದಿಗಳೆಲ್ಲಾನು ಒಂದು ಒಳ್ಳೆಯ ಸುದ್ದಿ ಆಗಿತ್ತು ಅಂತ ಅರಸನಿಗೆ ಆತನ ಮೇಲೆ ಒಂದು ಭರವಸೆ ಇತ್ತು ಸೊ ಇಲ್ಲಿ ನಾವು ಏನು ಪಾಠವನ್ನ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ತಂದೆಯ ದೇವರ ಸಂದೇಶವನ್ನ ಶುಭ ಸಂದೇಶವನ್ನ ಹೊತ್ತು ತರುವಂತ ನಾವು ಎಲ್ರೂ ಈ ರೀತಿಯ ಮನಸ್ಥಿತಿಯವರಾಗಿರ್ಬೇಕು ಅಂತ ಇಲ್ಲಿ ಸಹೋದರರು ಒಂದು ಸಲಹೆ ಕೊಡ್ತಾರೆ ಸೊ ನಾವು ನಮ್ಮ ಒಳ್ಳೆಯ ಹೃದಯದಿಂದ ಒಳ್ಳೆಯ ವಿಷಯಗಳನ್ನ ಯಾವಾಗ್ಲೂ ಹೇಳುವ ಹೇಳುವ ಒಂದು ವ್ಯಕ್ತಿಗಳಾಗಿ ನಾವು ಅಲ್ಲಿ ಮಾರ್ಪಡೆ ಆಗಬೇಕು ಅಂತ ಹೇಳ್ತಾರೆ ಸೊ ಅಲ್ಲಿ ಒಂದು ವಚನವನ್ನ ನಮಗ್ ಕೊಡ್ತಾರೆ ಮತ್ತಾಯ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ವಚನ ಮತ್ತಾಯ ಹನ್ನೆರಡನೇ ಅಧ್ಯಾಯ ಮೂವತ್ತೈದನೇ ವಚನ ಓದಲ್ಲ ಸಿಸ್ಟರ್ ಅದರ ಮೂವತ್ತೈದು ಮೂವತ್ತೈದು ಅವರದ ಹನ್ನೆರಡು ಮೂವತ್ತೈದು ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಹ ನೋಡ್ರಿ ಇದು ಯೇಸು ಕ್ರಿಸ್ತನು ಈ ಬೊಗ್ಗಸ ಬಗ್ಗೆ ಮಾತಾಡುವಾಗ ಒಬ್ಬರ ಹೃದಯವನ್ನ ಅಲ್ಲಿ ಅವರು ಏನ್ಮಾಡ್ತಾರೀ ಹೃದಯದ ಬಗ್ಗೆ ಮಾತಾಡ್ತಾರೆ ಒಬ್ಬ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಹೃದಯವಿದ್ರೆ ಯಥಾರ್ಥವಾದ ಹೃದಯವಿದ್ರೆ ದೇವರಿಗೆ ಮೆಚ್ಚುಗೆ ಆಗಿರುವಂತ ಹೃದಯವನ್ನ ನಮ್ಮಲ್ಲಿ ನಾವು ಕಲ್ಪಿಸಿಕೊಟ್ರೆ ಅಲ್ಲಿ ಒಳ್ಳೆಯದನ್ನೇ ಮಾತಾಡುವ ಒಂದು ವ್ಯಕ್ತಿಯಾಗಿರ್ತಾನೆ ಆದರೆ ಈ ಲೋಕದ ಜ್ಞಾನದಲ್ಲಿ ಈ ಲೋಕದ ಈ ಪ್ರಪಂಚದ ಒಂದು ಪ್ರಭುವಾಗಿರುವಂತ ಸೈತಾನನ ಒಂದು ಗುಣಗಳು ನಮ್ಮಲ್ಲಿದ್ರೆ ನಾವು ಕೆಟ್ಟದನ್ನೇ ಮಾತಾಡುವುದಾಗಿರ್ತದೆ ಅದು ಮಾತ್ರವಲ್ಲ ಬೇರೆಯವರಿಗೆ ನೋವು ಉಂಟಾಗುವಂತ ವಿಷಯವಾಗಿ ಅದಿರ್ತದೆ ಬೇರೆಯವರನ್ನ ಗಾಯ ಮಾಡುವಂತ ಒಂದು ವಿಷಯಗಳಾಗಿರ್ತದೆ ಅದರಿಂದ ಇಲ್ಲಿ ನಾವು ಹೇಳುವಾಗ ಸಹೋದರ ಸಹೋದರರೇ ನಾವೊಬ್ಬೊಬ್ರು ದೇವರ ಶುಭ ಸಮಾಚಾರವನ್ನ ಒತ್ತು ತರುವಂತ ಮೆಸೆಂಜರ್ ಆಗಿದ್ದೀವಿ ಅಲ್ವಾ ನಾವೊಬ್ಬೊಬ್ರು ಕೊರಿಯರ್ ಬಾಯ್ ಆಗಿದೀವಿ ಸೊ ದೇವರ ದೇವರ ರಾಜ್ಯವು ದೇವರ ಒಂದು ಬಾಧ್ಯತೆಯು ದೇವರ ಶುಭ ಸಮಾಚಾರವನ್ನ ಹೇಳುವಾಗ ನಾವು ಬೇರೆ ಒಬ್ಬರನ್ನ ಅಲ್ಲಿ ಯಾವುದೇ ರೀತಿಯ ನೋವನ್ನ ಅವ್ರು ಕೊಡದೆ ಒಳ್ಳೆಯ ಮಾತನ್ನ ಹೇಳಿ ಅವರ ಏನ್ರಿ ಕಷ್ಟವಾದ ಹೃದಯವನ್ನ ಸ್ವಲ್ಪ ಸರಿಯಾಗಿ ಅಥವಾ ಅನುಕಂಪದ ಮಾತುಗಳಲ್ಲಿ ಅವ್ರನ್ನ ನಾವು ಸಂತೈಸೋದು ತುಂಬಾ ಮುಖ್ಯವಾದದ್ದು ಅಂತ ಇಲ್ಲಿ ಹೇಳ್ತಾರೆ ಸೊ ಈ ರೀತಿಯ ವ್ಯಕ್ತಿಗಳ ಒಂದು ಮನಸ್ಥಿತಿ ಹಿಂಗಿದ್ರೆ ಅದು ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಅದರಿಂದಾನೆ ನಾವು ನೋಡ್ತೀವಿ ಒಂದ್ ಸರಿ ನೋಡಪ್ಪ ಈ ಸಹೋದರರು ಮಾತಾಡಿದ್ರೆ ನಮ್ಗೆ ಏನೋ ಮನಸ್ಸಿಗೆ ಸಮಾಧಾನ ಆಗತ್ತೆ ಅಂತ ಹೇಳುವಂತದ್ದಾಗಿದೆ ಒಂದೊಂದು ವಿಷಯದಲ್ಲಿ ನಾವು ಒಂದ್ಸರಿ ನೋಡಿದಾಗ ಈ ಸಹೋದರನ ಅದು ಯಾವಾಗ್ಲೂ ನಮ್ಮನ್ನ ಏನ್ ಮಾಡ್ತಾ ಇರ್ತಾರೆ ನಮ್ಮನ್ನ ನಿಂದಿಸ್ತಾ ಇರ್ತಾರೆ ಅಥವಾ ನಾವು ನಮ್ಮ ಒಂದು ಹೃದಯವನ್ನ ಇನ್ನ ಅದನ್ನ ಅಹ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದುಃಖ ಹೋಗುವ ದುಃಖಗೊಳ್ಳುವಂತೆ ಮಾತಾಡ್ತಾರೆ ಅಂತ ಒಂದಷ್ಟು ವಿಷಯಗಳನ್ನ ನಮ್ಮ ಜೀವನದಲ್ಲಿ ನಾವು ನೋಡ್ತೀವಿ ಆದ್ರೆ ಇಲ್ಲಿ ಸಹೋದರ ಬಲಿಯುವಾಗ ಹೇಳ್ತಾರೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ಮನಸ್ಥಿತಿ ಇದ್ರೆ ಬೇರೆಯೊಬ್ಬರಿಗೆ ಹಾನಿಕಾರ ಮಾಡುವಂತ ವಿಷಯಗಳು ಬೇರೆಯೊಬ್ಬರನ್ನ ಹರ್ಟ್ ಮಾಡುವಂತ ಒಂದು ವಿಷಯಗಳನ್ನ ಅವ್ರು ಯಾವಾಗ್ಲೂ ಮಾಡಲ್ಲ ಅಂತ ಹೇಳುವಂತ ಒಂದು ಪಾಠವನ್ನ ನಮಗ್ ತಿಳಿಸ್ತಾರೆ ಸೌದರ ಸ ಎರಡನೇ ವಿಷಯ ಈ ಒಂದು ಪಾಠದಲ್ಲಿ ನಾವು ಏನ್ ಕಲಿಬೇಕಂತ ನೋಡ್ಬೇಕಾದ್ರೆ ದಾವಿದನು ಈ ರೀತಿಯ ಒಂದು ಆ ಪ್ರೀತಿಯನ್ನ ಆತನ ಮಗನ ಮೇಲೆ ತೋರಿಸುವಾಗ ಒಂದು ರೀತಿಯಲ್ಲಿ ನಾವು ನೋಡುವಾಗ ಒಂದು ದೃಷ್ಟಿಯಲ್ಲಿ ನಾವು ಇದನ್ನ ನೋಡುವಾಗ ಏನು ಆತನ ಮಗನು ಇಷ್ಟು ತಪ್ಪನ್ನ ಮಾಡಿದ್ರು ಅವನ ದಾವಿದನು ಆತನ ಮಗನ ಮೇಲಿರುವಂತ ಒಂದು ಹುಚ್ಚುತನದ ಪ್ರೀತಿಯಿಂದ ಅವನು ಈ ರೀತಿಯಾಗಿ ಮಾಡ್ತಾನೆ ಅಂತ ಒಂದು 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 ದೃಷ್ಟಿಯಲ್ಲಿ ಇದು ನೋಡ್ಬೋದಾಗಿತ್ತು ಅಲ್ವಾ ಸೊ ಮಗನ ಮೇಲಿರುವಂತ ಪ್ರೀತಿಯ ಒಂದು ಬೆಲಹೀನತೆಯಿಂದ ಅವನು ಈ ರೀತಿಯಾಗಿ ಪ್ರೀತಿಸ್ತಾ ಇದ್ದಾನ ಆ ಬೆಲಹೀನತೆ ಅವನು ಏನೇ ತಪ್ಪು ಮಾಡಿದ್ರು ಅವನನ್ನ ಶ್ರಮಿಸಿ ಅವನನ್ನ ಪ್ರೀತಿಸುವ ಒಂದು ವಿಷಯವನ್ನ ಅವನು ತಪ್ಪಾಗಿ ಮಾಡ್ತಾ ಇದ್ದಾನ ಅವನ ವೀಕ್ನೆಸ್ ಇಂದ ಇದು ನಡೀತಾ ಇದೆಯಾ ಅಂತ ಒಂದು ದೃಷ್ಟಿಯಲ್ಲಿ ನಾವು ನೋಡಿದ್ರು ಇನ್ನೊಂದು ದೃಷ್ಟಿಯಲ್ಲಿ ನಾವು ನಾವು ನೋಡುವಂತ ಒಂದು ವಿಷಯವನ್ನ ಸಹೋದರಲ್ಲಿ ಬರೀತಾರೆ ಏನಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ದಾವಿದನಿಗೆ ಆತನು ಮಗನು ಅಂತ ಹೇಳೋದಕ್ಕಿಂತ ದೇವರ ಒಂದು ಭಕ್ತನಾಗಿ ಇರುವಂತ ದಾವಿದನಿಗೆ ಆತನ ವಿರುದ್ಧವಾಗಿ ಯಾರೇ ಎದ್ದು ನಿಂತ್ರು ಅಥವಾ ಆತನ ವಿರುದ್ಧವಾಗಿ ಯಾರೇ ಅವನಿಗೆ ಸಂಕಷ್ಟ ಕೊಟ್ರುನು ಅವನ ಪ್ರೀತಿಸಬೇಕು ಅನ್ನುವ ಒಂದು ಸ್ವಭಾವ ದಾವಿದರಲ್ಲಿ ಇದ್ದಿರೋದ್ರಿಂದ ಅದು ದೇವರ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸ್ತು ಅಂತ ನಮ್ಗೆ ಇಲ್ಲಿ ತಿಳಿಸ್ತಾರೆ ಸಹೋದರ ಸಹೋದರರೇ ಅದರಿಂದ ಆತನ ಮಗನ ಮೇಲೆ ಅವ್ರಿಗೆ ಪ್ರೀತಿ ಮೋಹ ಆ ರೀತಿಯಲ್ಲಿ ಅವರು ತಪ್ಪು ಮಾಡ್ತಾ ಇದ್ದಾರಾ ಅಂದ್ರೆ ಅದು ಒಂದು ದೃಷ್ಟಿಯಲ್ಲಿ ನೋಡೋದಕ್ಕಿಂತ ಇನ್ನೊಂದು ದೃಷ್ಟಿಯಲ್ಲಿ ನಾವು ಏನ್ ಅಂದ್ರೆ ದಾವಿದನು ದೇವರ ಒಂದು ಆ ಮೆಚ್ಚುಗೆ ಆಗಿರುವಂತ ಒಬ್ಬ ಭಕ್ತನಾಗಿರೋದ್ರಿಂದ ದೇವರ ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾನೆ ಇದ್ರು ಅಂತ ಇಲ್ಲಿ ನಮಗೆ ಒಂದು ಒಂದು ವಿಷಯವನ್ನ ನಮ್ಮ ಗಮನಕ್ಕೆ ತರ್ತಾರೆ ಸಹೋದರ ಸೌದರೇ ಅದರಿಂದ ನಮ್ಮ ವಿರುದ್ಧವಾಗಿ ಯಾರೇ ಅಲ್ಲಿ ವಿರುದ್ಧವಾಗಿ ನಡ್ಕೊಂಡ್ರು ನಾವು ಅವ್ರನ್ನ ಪ್ರೀತಿಸಬೇಕು ಅನ್ನುವ ಒಂದು ಪಾಠವನ್ನ ದಾವಿದನು ನಮಗೆ ತಿಳಿಸ್ತಾರೆ ಅನ್ನುವ ಒಂದು ಕಾರ್ಯಗಳ್ನು ನೋಡ್ತೀವಿ ಈ ಪ್ರೀತಿನೇ ಇದು ಡಿವೈನ್ ಲವ್ ಅಂತಾರೆ ಪರಲೋಕದಿಂದ ತಂದೆಯ ದೇವರು ಅಪೇಕ್ಷಿಸುವ ಒಂದು ಪ್ರೀತಿನೇ ಇದು ಅಂತ ಹೇಳ್ತಾರೆ ಅಲ್ವಾ ಸೊ ಒಂದು ಒಂದು ಕಲ್ಮಶವಿಲ್ಲದೆ ಅಥವಾ ಯಾವುದೇ ರೀತಿಯ ಒಂದು ತಪ್ಪಾದ ಮನೋಭಾವ ಇಲ್ಲದೆ ದೇವರು ಯಾವ ರೀತಿ ವಿಶೇಷವಾಗಿ ಅವರ ಮಕ್ಕಳನ್ನ ಈ ಕಾಲ ಸಮಯದಲ್ಲಿ ನಮ್ಮನ್ನ ಪ್ರೀತಿಸುತ್ತಾರೋ ಅದೇ ರೀತಿಯಲ್ಲಿ ದಾವಿದನು ಪ್ರೀತಿಸಕ್ಕೆ ಅವನು ಒಳಗ್ಪಡಿಸಿಕೊಂಡ ಅಂತ ನೋಡುವಾಗ ಈ ಒಂದು ಸಹೋದರರು ನಮಗೆ ಪ್ರಾರ್ಥನೆಯಲ್ಲಿ ಹೇಳಿದ ರೀತಿಯಲ್ಲಿ ಈ ಒಂದು ಕರ್ತನ ಮೇಜೆಯ ಮುಂದೆ ಬಂದಾಗ ಕರ್ತನ ರಾಭೋಜನಕ್ಕೆ ನಾವು ನಾವು ಪಾಲುಗಾರರಾಗುವಾಗ ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ನಮ್ಮ ಹೃದಯ ದಾವಿದನ ಹೃದಯ ತರ ಏನ್ರಿ ಕಲ್ಮಶ ಇಲ್ಲದೆ ಇರುವಂತ ಹೃದಯವಾಗಿದ್ಯಾ ನನಗೆ ನನ್ನ ಸಹೋದರರ ಸಹೋದರಿಯರ ಮೂಲಕ ಯಾವುದೋ ಒಂದು ಹಾನಿ ಉಂಟಾಗ್ತಾ ಇದೆ ಯಾವುದೋ ಒಂದು ಘಟನೆ ನನ್ನ ವಿರುದ್ಧವಾಗಿ ನಡೀತಾ ಇದೆ ಅಂದ್ರೆ ಅವ್ರನ್ನ ನಾನು ಪ್ರೀತಿಸಕ್ಕೆ ನಾನು ಪ್ರಾರಂಭ ಮಾಡಿದೀನ ಅವ್ರ ಮೇಲೆ ಹಗತನ ಹಗೆತನವನ್ನ ತೋರಿಸದೆ ಅವ್ರನ್ನ ಇನ್ನ ಅತಿ ಹೆಚ್ಚಾಗಿ ಪ್ರೀತಿಸಕ್ಕೆ ನನ್ನ ಮನಸ್ಸು ಒಪ್ತಾ ಇದೆಯಾ ಆ ರೀತಿ ಒಪ್ತಾ ಇದ್ರೆ ಸಹೋದರ ಸಹೋದರರೇ ನೀವು ಕ್ರಿಸ್ತನಲ್ಲಿ ಬೆಳೀತಾ ಇದ್ದೀರಾ ಅಂತ ಈ ಒಂದು ಸೂಚನೆಯನ್ನ ದೇವರು ನಮ್ಗೆ ಕೊಡ್ತಾ ಇರ್ತಾರೆ ಸಹೋದರ ಸಹೋದರರೇ ಅದರಿಂದ ಅಗೆತನ ಸೇಡಿಗೆ ಸೇಡು ಅಲ್ವಾ ಅಥವಾ ಆ ದುಷ್ಟತನಕ್ಕೆ ದುಷ್ಟತನ ಇದೆಲ್ಲ ನಾವು ಮಾಡುವಾಗ ಅದು ದೇವರ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸದೆ ಈ ಲೋಕದ ಪ್ರೀತಿಯನ್ನ ಅಥವಾ ಈ ಲೋಕದ ಜ್ಞಾನವನ್ನ ವ್ಯಕ್ತಪಡಿಸ್ತದೆ ಅನ್ನೋದನ್ನ ನಾವು ಮರಿಬಾರದು ಸಹೋದರ ಸಹೋದರರೇ ಇದೊಂದು ವಿಷಯ ತುಂಬಾ ಮುಖ್ಯವಾಗಿ ನಮಗಿದೆ ಅದರಿಂದ ಸಹೋದರ ಸಹೋದರ್ರೆ ಈ ಒಂದು ಪ್ರೀತಿ ನಾವು ನೋಡಿದಾಗ ದಾವಿದನಿಗೆ ಆತನ ಮಗನು ಅನ್ನೋದಕ್ಕಿಂತ ಅವನ ವೈರಿಯಾಗಿರುವ ಆಗಿರುವ ಯಾರಾಗೆ ಯಾರೇ ಇರಲಿ ಅವನು ಮಾಡಿದ ತಪ್ಪಿಗೆ ಅವನ ಮೇಲೆ ದ್ವೇಷ ಸಾಧಿಸದೆ ಅವರನ್ನ ಪ್ರೀತಿಸು ಪ್ರೀತಿಸಬೇಕು ಅನ್ನುವ ಒಂದು ಮೂಲ ಒಂದು ಗುಣ ಅವನಲ್ಲಿ ದೇವರು ಬೆಳೆಸಿದ್ರು ಅಂತ ನೋಡ್ಬೇಕಾದ್ರೆ ಅದು ತುಂಬಾ ಹೆಚ್ಚಾಗಿ ಇತ್ತು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಇದೇ ವಿಷಯವನ್ನ ನಮ್ಮ ಜೀವಿತಕ್ಕೆ ನಾವು ಅಳವಡಿಸ್ಕೊಂಡು ನೋಡಿದಾಗ ಸಹೋದರ ಸಹೋದರರೇ ನಾವು ವಚನ ಹೇಳ್ತದೆ ಪಾಪದಲ್ಲಿ ಮುಳುಗಿದ್ದಾಗ ದೇವರು ನಮ್ಮನ್ನ ಸಂಧಿಸಿ ನಮ್ಮನ್ನ ಏನ್ ಮಾಡಿದ್ರಂತ ನಮ್ಮನ್ನ ಬಂದು ಅಲ್ಲಿ ಆರಿಸ್ಕೊಂಡ್ರು ಅಲ್ವಾ ವಚನ ಹೇಳ್ತದೆ ಸಹೋದರ ಸೋದರರೇ ನಾವು ಯಾವ ರೀತಿಯ ಒಂದು ಮಕ್ಕಳಾಗಿದ್ವಿ ಅಂದ್ರೆ ದೇವರ ವಿರುದ್ಧವಾಗಿ ನಡೆಯುವಂತ ಮಕ್ಕಳಾಗಿದ್ವಿ ದೇವರು ಇಲ್ದೇ ಇರುವಂತ ಮಕ್ಕಳಾಗಿದ್ವಿ ಆದ್ರೆ ಸಹೋದರ ಸೋದರರೇ ನಮ್ಮನ್ನ ತಂದೆಯ ದೇವರು ಆರಿಸ್ಕೊಂಡಾಗ ಪಾಪದೊಳಗೆ ಮುಳುಗೋಗಿದ್ವಿ ದೇವರನ್ನ ದ್ವೇಷಿಸ್ತಾ ಇದ್ವಿ ದೇವರನ್ನ ನಾವು ಪ್ರೀತಿಸ್ತಾ ಇರ್ಲಿಲ್ಲ ಆ ಸಮಯದಲ್ಲೇ ನಮ್ಮನ್ನ ಪ್ರೀತಿಸಿ ದೇವರು ನಮ್ಮನ್ನ ಆರ್ಸ್ಕೊಂಡ್ರು ಅಂತ ಹೇಳುವಾಗ ಈ ಸಮಯದಲ್ಲಿ ದೇವರ ಮಕ್ಕಳಾಗಿ ನಾವು ಪರಿಗಣಿಸಲ್ಪಡುವಾಗ ದೇವರ ಮಕ್ಕಳಾಗಿ ದೇವರು ನಮ್ಮನ್ನ ಸ್ವೀಕಾರ ಮಾಡುವಾಗ ಈಗ ಯಾವ ರೀತಿಯ ಪ್ರೀತಿ ದೇವರು ನಮ್ಮಲ್ಲಿ ಇಟ್ಟಿರ್ತಾರೆ ಅಂತ ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕು ಸಹೋದರ ಸಹೋದರ ಇದು ತುಂಬಾ ಮುಖ್ಯವಾದಂತ ಒಂದು ಪಾಠ ಇದನ್ನ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೊಳ್ಳೋಣ ಅಲ್ವಾ ನಾವು ಪರಿಶುದ್ಧವಂತರು ನಾವು ನೀತಿವಂತರು ನಾವು ಒಳ್ಳೆಯ ಒಂದು ಅಹ್ ಏನ್ರಿ ಒಳ್ಳೆಯ ನೀತಿಯಲ್ಲಿ ಇದ್ದೀವಿ ಅಂತ ದೇವರು ನಮ್ಮನ್ನ ಆರಿಸ್ಕೊಂಡಿಲ್ಲ ಸಹೋದರ ಸಹೋದರರೇ ನಾವು ಪಾಪದಲ್ಲಿ ಮುಳುಗಡೆ ಆಗಿದ್ದಾಗ್ಲೇ ನಮ್ಮನ್ನ ದೇವರು ಅಲ್ಲಿ ಕರೆದ್ರು ಅಂತ ನೋಡುವಾಗ ಆ ಪ್ರೀತಿಯನ್ನ ಆವಾಗ್ಲೇ ವ್ಯಕ್ತಪಡಿಸಿರುವ ದೇವರು ಈಗ ಮಕ್ಕಳನ್ನ ಯಾವ ರೀತಿ ನೋಡ್ತಾರೆ ಅನ್ನೋದನ್ನ ನಾವು ಮರಿಬಾರದು ಸಹೋದರ ಸಹೋದರರೇ ರೋಮಾಪುರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ರೋಮಾಪುರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ್ತ ಬೇಕಾಗ್ತದೆ ಯಾರಾದ್ರೂ ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ನೋಡ್ರಿ ಕರ್ತನು ಯಾರ ಪಾಪವನ್ನ ಲೆಕ್ಕಕ್ಕೆ ತರಲ್ವೋ ಆ ಮನುಷ್ಯನು ಧನ್ಯನು ಅಂತ ಹೇಳುವಂತ ವಿಷಯ ಸಹೋದ್ರ ಆ ರೋಮಪುರಿಗ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ಕರೆಕ್ಟಾ ಐದು ಎಂಟು ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮ್ಮ ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿ ಪಡಿಸಿದ್ದಾನೆ ಇದೇ ವಚನ ತುಂಬಾ ಮುಖ್ಯ ನಾವು ಪಾಪಿಗಳಿದ್ದಾಗಲೇ ದೇವರು ಪ್ರೀತಿ ಮಾಡಿ ನಮ್ಮ ಮೇಲೆ ಈ ಒಂದು ಸತ್ಯದ ಬೆಳಕೆಗೆ ತಂದಿರುವ ದೇವರು ಈಗ ಆತನ ಮಕ್ಕಳಾಗಿ ನಮ್ಮನ್ನ ಪರಿಗಣಿಸಿ ಆತನ ಪವಿತ್ರ ಆತ್ಮವನ್ನ ಕೊಡುವಾಗ ನಮ್ಮನ್ನ ಎಷ್ಟೋ ಇನ್ನ ಅತಿ ಹೆಚ್ಚಾಗಿ ಪ್ರೀತಿಸ್ತಾರೆ ಅಂತ ನಮ್ಮ ಮನಸ್ಸಿಗೆ ನಾವು ತಂದ್ಕೋಬೇಕು ಸಹೋದರ ಸಹೋದರೇ ಯಾವಾಗಲೂ ಅದರಿಂದ ದಾವಿದರ ಜೀವನದಲ್ಲಿ ಅವನು ಅಪ್ಸಲೋಮನನ್ನ ಪ್ರೀತಿಸಿದ್ದು ಮಗನು ಮಾತ್ರ ಅಲ್ಲ ಆತನ ವೈರಿಯನ್ನ ಯಾವ ರೀತಿ ಪ್ರೀತಿಸ್ಬೇಕು ಅಂತ ದೇವರು ಅಪೇಕ್ಷಿಸಿದ್ರು ಆ ರೀತಿಯಲ್ಲಿ ಅವನು ಪ್ರೀತಿಸ್ತಾ ಅಂತಾನು ಒಂದು ದೃಷ್ಟಿಯಲ್ಲಿ ನಾವು ಈ ಪಾಠದಲ್ಲಿ ನಾವು ನೋಡ್ಬೋದು ಸಹೋದರ ಸಹೋದರೇ ಸೊ ಅದರಿಂದ ಈ ವಿಷಯವನ್ನ ನೋಡುವಾಗ ಇನ್ನೊಂದು ಮುಖ್ಯವಾದ ಒಂದು ಪಾಠವನ್ನ ನಮ್ಗೆ ಈ ದಿನದಲ್ಲಿ ತಿಳಿಸ್ತಾರೆ ಸಹೋದರರು ಏನಂತ ನೋಡ್ಬೇಕಾದ್ರೆ ದಾವಿದನು ಅಪ್ಸಲೋಮ್ ಈ ರೀತಿಯ ಒಂದು ನಿರ್ಧಾರಗಳನ್ನ ತಗೊಳೋದಿಕ್ಕೂ ಅಪ್ಸಲೋಮನು ಈ ರೀತಿಯ ಗುಣಗಳನ್ನ ವ್ಯಕ್ತಪಡಿಸೋದಕ್ಕೂ ಒಂದು ವೇಳೆ ಅವನು ಕಾರಣನಾಗಿದ್ನಾ ಅಂತ ನಾವು ಪ್ರಶ್ನೆ ಹಾಕಿದಾಗ ಸಹೋದರ ಹೇಳ್ತಾರೆ ನಿಜವಾಗ್ಲು ದಾವಿದನ ಒಂದಷ್ಟು ಆ ನಡವಳಿಕೆ ಅಥವಾ ಒಂದಷ್ಟು ತೀರ್ಮಾನಗಳು ಇದನ್ನ ವ್ಯಕ್ತಪಡಿಸ್ತದೆ ಅಂತ ಹೇಳ್ತಾರೆ ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ದಾವಿದನು ಅಪ್ಸಲೋ ಮಾಡಿದ ತಪ್ಪಿಗೆ ಅವನು ಆಚೆ ಅವನನ್ನ ಬಿಟ್ಟು ಓಡೋಗಿದ್ದ ಅವನು ಮತ್ತೆ ಅವನ ರಾಜ್ಯಕ್ಕೆ ಬಂದು ಅವನು ಇದ್ದಾಗ್ಲೂ ಅತತ್ರ ಎರಡು ವರ್ಷ ಕಾಲ ದಾವಿದನು ಅಪ್ಸಲೋ ಮಾತ್ರ ಯಾವುದೇ ರೀತಿಯ ಒಂದು ಮಾತುಕತೆಯನ್ನ ಇಟ್ಟಿಲ್ಲ ಅವನ ಪ್ರಸನ್ನತೆಯನ್ನು ಅವನು ದ್ವೇಷಿಸಿದ ಅಂತ ನೋಡುವಾಗ ಇಲ್ಲಿ ಸಹೋದರ ನಮ್ಗೆ ಹೇಳ್ತಾರೆ ಸಹೋದರ ಸಹೋದರರೇ ಒಬ್ಬ ಆ ನಾವು ತಂದೆ ತಾಯಿಯರಾಗಿದ್ದು ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯ ಒಂದು ವಿಷಯದಲ್ಲಿ ಅವ್ರನ್ನ ನಡೆಸ್ಬೇಕು ಅಂತ ಇಲ್ಲಿ ಹೇಳ್ತಾರೆ ನಾವುನು ತಾವಿದನ ತರ ತಪ್ಪಾದ ನಿರ್ಧಾರಗಳನ್ನ ತಗೊಂಡು ದ್ವೇಷವನ್ನ ತೋರಿಸಿ ನಮ್ಮ ಮಕ್ಕಳಲ್ಲಿ ಒಂದು ಕಹಿಯ ವಿಷಯಗಳನ್ನ ಕಹಿಯ ಅನುಭವಗಳನ್ನ ನಾವು ಉಂಟು ಮಾಡೋದಕ್ಕೆ ನಾವು ಕಾರಣರಾಗಬಾರದು ಅಂತ ಇಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ದಾವಿದನು ಆ ಎರಡು ವರ್ಷ ಕಾಲ ಅಪ್ಸಲೋಮ ಹತ್ರ ಮಾತಾಡದೆ ಇರೋದ್ರಿಂದ ಅಪ್ಸಲೋಮನು ಒಂದು ವೇಳೆ ಈ ರೀತಿಯ ಹಗೆತನವನ್ನ ಅತಿ ಹೆಚ್ಚಾಗಿ ಬೆಳೆಸ್ಕೊಂಡಿರ್ಬೋದು ಅಂತಾನು ಸಹೋದರರು ನಮಗೆ ತಿಳಿಸ್ತಾರೆ ಸಹೋದರ ಸೌರರೇ ಅದರಿಂದ ತಂದೆ ತಾಯಿಯಾಗಿರುವಂತ ನಾವು ಮಕ್ಕಳನ್ನ ಯಾವ ರೀತಿಯಲ್ಲಿ ಶಿಕ್ಷಿಸಬೇಕು ಯಾವ ರೀತಿಯಲ್ಲಿ ನಮ್ಮ ದುಃಖವನ್ನ ವ್ಯಕ್ತಪಡಿಸ್ಬೇಕು ಯಾವ ರೀತಿಯಲ್ಲಿ ಅವರಿಗೆ ನಾವು ಶಿಕ್ಷೆಯನ್ನ ಕೊಡಬೇಕು ಇದೆಲ್ಲ ಕೊಟ್ಟಾಗ್ಲೂ ಅದರಲ್ಲಿ ತುಂಬಾ ಮುಖ್ಯವಾಗಿ ಪ್ರಾಮುಖ್ಯವಾಗಿ ಯಾವುದರ ಮೇಲೆ ಗಮನ ಇರಬೇಕು ಅಂದ್ರೆ ಅವರಲ್ಲಿ ಅವರಲ್ಲಿ ನನ್ನ ತಂದೆ ತಾಯಿ ನನ್ನನ್ನ ಪ್ರೀತಿಸ್ತಾರೆ ಅವರು ಈ ರೀತಿಯ ಒಂದು ಆ ಶಿಕ್ಷೆಯನ್ನ ನಾನು ಕೊಡ್ತಾ ಇರೋದು ನನ್ನ ಒಳ್ಳೇದಕ್ಕೋಸ್ಕರ ಅಂತ ಒಂದು ಮನಸ್ಥಿತಿ ಅವರಲ್ಲಿ ಬರೋ ರೀತಿಯಲ್ಲಿ ನಾವು ಅವ್ರನ್ನ ನಡೆಸ್ಬೇಕು ಅಂತ ಇಲ್ಲಿ ಸಹೋದರರು ಒಂದು ಸಲಹೆ ಕೊಡ್ತಾರೆ ಸಹೋದರ ಸಹೋದರರೇ ಅದರಿಂದ ನಾವು ತಪ್ಪು ಮಾಡೋದು ಇದು ಮಕ್ಕಳಲ್ಲಿ ಸಹಜವಾಗಿದ್ರು ನಾವು ಯಾವ ರೀತಿ ಆ ತಪ್ಪಿನಿಂದ ಮಕ್ಕಳು ಬರಬೇಕು ಅಂತ ಅವರ ಯಾವ ರೀತಿ ತಪ್ಪಿನಿಂದ ನಮ್ಮ ಮಕ್ಕಳು ಆಚೆ ಬರಬೇಕು ಅಂತ ಹೇಳಿ ಅವರು ತಂದೆಯ ದೇವರು ಅಪೇಕ್ಷಿಸ್ತಾರೋ ದಾವಿದನ ಜೀವನದಲ್ಲಿ ಆ ಒಂದು ತಪ್ಪನ್ನ ಆ ಒಂದು ತಪ್ಪನ್ನ ದಾವಿದನು ಮಾಡಿರೋದ್ರಿಂದ ಒಂದು ವೇಳೆ ಅಪ್ಸಲೊಮ್ಮನು ಈ ರೀತಿಯ ಒಂದು ಸ್ವಭಾವವನ್ನ ಅವನಲ್ಲಿ ಬೆಳೆಸ್ಕೊಂಡಿರ್ಬೋದು ಅಂತ ಇಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ ಅದರಿಂದ ಮಕ್ಕಳನ್ನ ಶಿಕ್ಷಿಸಿ ಮಕ್ಕಳಿಗೆ ಮಕ್ಕಳನ್ನ ಸಲಹೆ ಕೊಟ್ಟು ಮಕ್ಕಳನ್ನ ಗೆದ್ರ ಗದರಿಸಬಾರ್ದು ಅಂತಿಲ್ಲ ಆದ್ರೆ ಈ ರೀತಿಯ ಶಿಕ್ಷೆಗಳನ್ನ ಈ ರೀತಿಯ ವಿಷಯಗಳನ್ನ ಕೊಟ್ರು ಅದರಲ್ಲಿ ಎಲ್ಲಾ ರೀತಿಯ ಒಂದು ಅನುಭವಗಳನ್ನ ನಾವು ತೋರಿಸಿದ್ರು ಅದನ್ನ ಪ್ರಾಮುಖ್ಯವಾಗಿ ನಾವು ಅವ್ರನ್ನ ಪ್ರೀತಿಸಿರೋದ್ರಿಂದ ಈ ಒಂದು ವಿಷಯಗಳನ್ನ ಮಾಡ್ತೀವಿ ಅಂತ ಅವ್ರಿಗೆ ತಿಳಿಸುವಂಥ ಒಂದು ಒಂದು ಜ್ಞಾನವಾಗಿ ನಾವು ಅವ್ರನ್ನ ನಡೆಸ್ಬೇಕು ಅಂತ ಈ ವಿಷಯಗಳನ್ನ ಹೇಳ್ತಾರೆ ಸಹೋದರ ಸಹೋದರ ಅದರಿಂದ ಈ ಈ ಒಂದು ಅಪ್ಸಲೋಮ್ ವಿಷಯದಲ್ಲಿ ಇದನ್ನು ನಾವು ನೋಡುವಂತ ಒಂದು ಮುಖ್ಯವಾದ ಪಾಠವಾಗಿದೆ ಅಲ್ವಾ ಸೊ ಎಷ್ಟೋ ಸಮಯಗಳಲ್ಲಿ ನಾವು ನಮ್ಮ ಮಕ್ಕಳನ್ನ ಆ ಪ್ರಾರಂಭ ಮಾಡ್ತೀವಿ ಅವರು ಮಾಡುವಂತ ದುಷ್ಕ್ರಿಯೆಗಳಿಗೆ ಅವ್ರನ್ನ ನಾವು ಆ ಶಿಕ್ಷಿಸ್ತೀವಿ ಆದ್ರೆ ಆ ಶಿಕ್ಷೆ ಯಾವ ರೀತಿ ಇರಬಾರ್ದಂದ್ರೆ ಅವರ ಅವರು ನಮ್ಮ ಮೇಲೆ ಅಗೆತನವನ್ನ ತೋರಿಸುವ ಒಂದು ಶಿಕ್ಷೆಯಾಗಿರಬಾರ್ದು ಅವರಿಗೆ ನಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ಬೇಕು ಅವರ ತಪ್ಪನ್ನ ವ್ಯಕ್ತಪಡಿಸಿ ಅದಕ್ಕೋಸ್ಕರ ಈ ಒಂದು ಶಿಕ್ಷೆಗಳನ್ನ ಅವರು ಈ ಶಿಕ್ಷೆಗಳಲ್ಲಿ ಒಳಪಡಿಸ್ಬೇಕು ಅನ್ನುವ ವಿಷಯವನ್ನ ನಾವು ತಿಳಿಸೋರಾಗಿರಬೇಕು ಅಂತ ಇಲ್ಲಿ ಸಹೋದರ ನಮ್ಗೆ ಹೇಳ್ತಾರೆ ಸಹೋದರ ಸಹೋದರ ಅದರಿಂದ ಈ ಪ್ರೀತಿ ಅನ್ನೋದು ಎಲ್ಲ ಒಂದು ಡಿಸಿಪ್ಲಿನ್ ಮಾಡೋ ವಿಷಯದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ನಮ್ಮ ಗಮನಕ್ಕೆ ತಂದು ಆ ಪ್ರೀತಿಯಲ್ಲಿ ಒಬ್ಬರನ್ನ ನಾವು ಒಳ್ಳೆಯ ದಾರಿಯಲ್ಲಿ ತರೋದಕ್ಕೆ ನಮ್ಮ ಒಂದು ಪ್ರಯತ್ನ ಇರಬೇಕು ಅಂತ ಇಲ್ಲಿ ಸಹೋದರ ನಮಗ್ ತಿಳಿಸ್ತಾರೆ ಸಹೋದರ ಸಹೋದರ ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ನಾವು ಯಾವ ರೀತಿಯ ಕಾರ್ಯಗಳನ್ನ ನೋಡಿದ್ವಿ ಅಂದ್ರೆ ಅವ್ನು ನೋಡಿದ್ವಿ ದಾವಿದನು ಆತನ ಮಗನ ಮೇಲೆ ಅವನು ಇಟ್ಟಿದ್ದ ಮಮತೆ ಇದೆಲ್ಲ ನೋಡ್ಬೇಕಾದ್ರೆ ಅವನು ಮೊದಲನೇ ಒಂದು ಕೊರಿಯರ್ ಬಾಯ್ ಅಲ್ವಾ ಆ ಫಸ್ಟ್ ಮೆಸೇಜ್ನ ತಂದಿರುವ ಅಯಿಮಾಜನು ಯಾವ ರೀತಿಯ ಒಂದು ಕಾರ್ಯಗಳನ್ನ ಮಾಡ್ದ ಅಂತ ನೋಡ್ಬೇಕಾದ್ರೆ ಸಹೋದರ ಸೌರರೇ ಅಲ್ಲಿ ಅಫ್ಸಲಮು ಅಲ್ಲಿ ಸತ್ ಅಲ್ಲಿ ಕೊಲ್ಲಲ್ಪಟ್ಟಿದ್ರು ಆ ವಿಚಾರವಾಗಿ ಅವನು ಏನು ಹೇಳದೆ ಸಹೋದರ ಸೌರರೇ ಅವನು ಸರಿಯಾದ ಒಂದು ಮನಸ್ಥಿತಿಯಲ್ಲಿ ದಾವಿದನನ್ನ ಸ್ವಲ್ಪ ಸಮಾಧಾನ ಪಡಿಸ್ದ ಅದಾದ ನಂತರ ಎರಡನೇ ಮೆಸೆಂಜರ್ ಬರುವಾಗ ಆತನ ಹೆಸರು ನಾವು ನೋಡುವಾಗ ಸತ್ಯವೇದದಲ್ಲಿ ಕೂಶ್ ಅಂತ ಬರ್ತದೆ ಕೂಶ್ ಕೂ ಕುಹಿ ಅಂತ ಬರ್ತದೆ ಕುಸ್ ಕುಸಿ ಅಂತ ಬರ್ತದೆ ಸಿ ಯು ಎಸ್ ಎಚ್ ಐ ಅಂತ ಬರ್ತದೆ ಸೊ ಇವ್ ಈತನು ಬಂದು ಅಪ್ಸಲೋಮನ ಒಂದು ಮರಣದ ಬಗ್ಗೆ ಅಲ್ಲಿ ಮಾತನಾಡುವಾಗ ಸಹೋದರ ಸಹೋದರರೇ ಅಲ್ಲಿ ದಾವಿದನು ತುಂಬಾ ಹೆದೆ ಹೊಡೆದು ಅಲ್ಲಿ ಆತನ ಮಗನಿಗೋಸ್ಕರ ಅಲ್ಲಿ ಅಳುವ ಒಂದು ಸ ಒಂದು ವಿಷಯವನ್ನ ಸ್ಪೆಷಲ್ ಆಗಿ ಸತ್ಯವೇದದಲ್ಲಿ ರೆಕಾರ್ಡ್ ಮಾಡಿರುವ ಒಂದು ವಿಷಯವನ್ನು ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ ಅಲ್ವಾ ಕಳೆದ ಬಾರಿನೂ ಆ ವಿಷಯಗಳನ್ನ ಓದಿದ್ವಿ ಅಪ್ಸಲೋಮನೇ ನನ್ನ ಮಗನೇ ನನ್ನ ಮಗನೇ ನಿನ್ನ ಬದಲಾಗಿ ನಾನು ಸತ್ತಿದ್ರೆ ಎಷ್ಟು ಒಳ್ಳೇದಾಗಿತ್ತು ಅಂತ ಅಲ್ಲಿ ಆ ರೀತಿಯ ಒಂದು ಗೋಳಾಟವನ್ನ ಅಲ್ಲಿ ದಾವಿದನಲ್ಲಿ ನೋಡುವಾಗ ಇದು ಸಹೋದರ ಸಹೋದರರೇ ಒಂದು ಸತ್ಯಭೇದದಲ್ಲಿ ತುಂಬಾ ಒಳ್ಳೆಯ ಏನಂತ ಹೇಳ್ಬೇಕಾದ್ರೆ ತುಂಬಾ ಸರಿಯಾದ ರೀತಿಯಲ್ಲಿ ಆ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸುವಂತ ಒಂದು ಗೋಳಾಟ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಇದೇ ವಿಷಯವನ್ನ ನಾವು ಆ ಹೊಸ ಒಡಂಬಡಿಕೆಯಲ್ಲಿ ನಾವು ತರುವಾಗ ಯಾವ ರೀತಿ ದಾವಿದನಿಗೆ ಅಪ್ಸಲೋಮ್ ವಿರುದ್ಧವಾಗಿ ನಡೆದು ದೇವರ ವಿರುದ್ಧವಾಗಿ ದೇವರು ಅಭಿಷೇಕ ಮಾಡಿರುವ ವ್ಯಕ್ತಿಯ ಮೇಲೆ ಅವನು ದಾಳಿ ಮಾಡಿದ್ನೋ ಅದಕ್ಕೋಸ್ಕರ ಅಲ್ಲಿ ದಾವಿದನ ಒಂದು ಸೈನ್ಯವು ಅವನ ಸಾಯಿಸ್ತು ಅಂತ ನೋಡಿದ್ವಿ ಆ ರೀತಿ ಇರುವಾಗ ಸಹೋದರ ಸಹೋದರರೇ ಯೇಸು ಕ್ರಿಸ್ತನು ಆತನ ಮೊದಲ ಮೊದಲನೇ ಬರುವಿಕೆಯಲ್ಲಿ ಬಂದಾಗ ಯಹೂದ್ಯರಲ್ಲಿ ಅವರು ವಿಶೇಷವಾಗಿ ಶುಭ ಸಮಾಚಾರವನ್ನು ಕೊಟ್ಟರು ಆ ಯಹೂದ್ಯ ಜನರನ್ನ ಕಾಪಾಡೋದಿಕ್ಕೆ ಅವರು ಅನೇಕ ಪ್ರಯಾಸಗಳನ್ನ ಪಟ್ಟರು ಆದರೆ ಯಹೂದ್ಯರು ಅವರು ಕಠಿಣ ಮನಸ್ಸಿನ ಮನಸ್ಸಿನಲ್ಲಿ ಇರೋದ್ರಿಂದ ಅವರು ಕಡೇದಾಗಿ ಆ ಎರಸೆಲೆಮನ್ನ ನೋ ನೋಡಿ ಅವ್ರು ಅಳುವಂತ ಒಂದು ಒಂದು ವಿಷಯವನ್ನ ಸತ್ಯವೇದಲ್ಲಿ ಬರೀತಾರೆ ಸಹೋದರ ಸಹೋದರರೇ ಸೊ ಅದಕ್ಕೆ ಅಲ್ಲಿ ನೋಡುವಾಗ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನವನ್ನ ನೋಡೋಣ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ನಲವತ್ತೊಂದನೇ ವಚನ ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಮತ್ತು ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನ ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ ಓದಿ ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳಿದುಕೊಳ್ಳಲಿಲ್ಲವಾದುದರಿಂದ ನಿನ್ನ ವೈರಿಗಳು ಹೊಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು ಆ ಈ ವಚನಗಳನ್ನ ನೋಡುವಾಗ ಯೇಸು ಕ್ರಿಸ್ತನು ಎಷ್ಟೋ ಪ್ರಯತ್ನ ಮಾಡಿದ್ರು ಅಲ್ಲಿ ದೇವರ ಒಂದು ಶುಭ ಸಂದೇಶವನ್ನ ದೇವರ ಒಂದು ಅಹ್ ವಿಶೇಷವಾದ ಆಶೀರ್ವಾದವನ್ನ ಮೊಟ್ಟ ಮೊದಲನೆಯದಾಗಿ ಅಲ್ಲಿರುವಂತ ಇಸ್ರೇಲ್ ಜನಕ್ಕೆ ಕೊಡಬೇಕು ಅಂತಲೇ ಬಂದ್ರು ಆದ್ರೆ ಅವರು ಅದನ್ನ ಸ್ವೀಕಾರ ಮಾಡದೆ ಇರೋದ್ರಿಂದ ಆ ಎರುಸಲೇಮ್ ಪಟ್ಟಣವನ್ನ ಯಹೂದಿಯರ ಪಟ್ಟಣವನ್ನ ಅಲ್ಲಿ ನೋಡಿ ಅವರು ಅಳುವಂತ ಒಂದು ಸ್ಥಿತಿಯನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಇದು ದಾವಿದನು ಅಪ್ಸಲೋಮನನ್ನ ಕುರಿತು ಅಳುವಾಗ ಅವನು ಎಷ್ಟೋ ಪ್ರೀತಿ ವಾತ್ಸಲ್ಯ ಮಮತೆಯನ್ನ ತೋರಿಸಿ ಅಫ್ಸೊಲೋಮನನ್ನ ಎ ಯಾವುದೇ ರೀತಿಯ ಹಾನಿಕಾರ ಮಾಡದೇ ಇದ್ರು ಅಪ್ಸಲೋಮ್ಮನು ಸರಿಯಾದ ಮನಸ್ಥಿತಿಯಲ್ಲಿ ಬರದೆ ಅವನು ಈ ರೀತಿ ಸತ್ತನಲ್ಲ ಅಂತ ಹೇಳಿ ಗೋಳಾಡುವ ವಿಷಯವನ್ನ ಇಲ್ಲಿ ಸಹೋದರ ನಮಗೆ ಯಾವುದಕ್ಕೆ ಹೋಳ್ಕೆ ಮಾಡ್ತಾರಂದ್ರೆ ಅಂದ್ರೆ ಯೇಸು ಕ್ರಿಸ್ತನು ಅವರ ಒಂದು ಮೊದಲನೇ ಬರುವಿಕೆಯಲ್ಲಿ ಯಾವ ರೀತಿ ಇಸ್ರೇಲನ್ನ ನೋಡಿ ಅವರು ಏನ್ರಿ ಕಣ್ಣೀರು ಹಾಕಿದ್ರು ಅಂತ ಇಲ್ಲಿ ನಮಗೆ ಒಂದು ಸಲಹೆಯನ್ನ ಕೊಡ್ತಾರೆ ಇದೇ ರೀತಿಯೇ ಇನ್ನೊಂದು ಘಟನೆಯನ್ನ ನೋಡುವಾಗ ಮೋಶೆ ಕಾಲ ಸಮಯದಲ್ಲಿ ಇಸ್ರೇಲ್ ಜನಾಂಗದವರು ದೇವರ ವಿರುದ್ಧವಾಗಿ ನಡೆಯುವಾಗ ದೇವರು ಮೋಶೆಯ ಮೂಲಕ ಮತ್ತೆ ಮೋಶೆ ಇಸ್ರೇಲ್ ಜನಾಂಗವನ್ನ ಅಲ್ಲಿ ಎಚ್ಚರಿಸ್ತಾರೆ ಯಾವ ರೀತಿ ನೀವು ದೇವರ ವಿರುದ್ಧವಾಗಿ ನಡೀತೀರಾ ದೇವರ ಆಶೀರ್ವಾದವನ್ನ ಕಳ್ಕೋತೀರಾ ಅಂತ ಹೇಳಿ ಅವರೂ ದುಃಖಿಸಿ ಅಳುವಂತ ಒಂದು ವಿಷಯವನ್ನ ನಾವು ಎಲ್ಲಿ ನೋಡ್ತೀವಿ ಅಂದ್ರೆ

ಸರಣೆ ಇಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು ಇಲ್ಲವಾದರೆ ನೀನು ಬರೆದಿರುವ ಜೀವ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದ್ದೇನೆ ಅಲ್ಲಿ ಮೋಶೆ ಇಸ್ರೇಲ್ ಜನ ಜನಕ್ಕೋಸ್ಕರ ಅಲ್ಲಿ ಗೋಳಾಡ್ತಾರೆ ದೇವ್ರ ಹತ್ರ ದೇವ್ರೆ ನೀವು ಅವ್ರನ್ನ ಶ್ರಮಿಸ್ಬೇಕು ಯಾಕಂದ್ರೆ ಅವ್ರು ನಿಮ್ಮ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಆದ್ರೆ ಅವ್ರನ್ನ ನೀವು ಕಾಪಾಡಬೇಕು ನಿಮ್ಮ ಜೀವಿತರ ಪಟ್ಟಿಯಲ್ಲೇ ಅವ್ರನ್ನ ಇಡಬೇಕು ಇಲ್ಲ ಅಂದ್ರೆ ಅದು ಕಷ್ಟ ಏನ್ರಿ ನಾನು ನನ್ನನ್ನ ನೀವು ತೆಗೆದುಕೊಳ್ಳ್ರಿ ಅಂತ ಹೇಳುವಂತ ಒಂದು ಗೋಲಾಟವನ್ನ ನೋಡ್ತೀವಿ ಸಹೋದರ ಸಹೋದರರೇ ಇದೆಲ್ಲಾನು ಯಾವಾಗ ದೇವರ ವಿರುದ್ಧವಾಗಿ ನಡೆಯುವಂತ ದುಷ್ಕೃತ್ಯಗಳಿಗೆ ಅಲ್ಲಿ ದೇವರ ಮಕ್ಕಳು ಬೇಡುವಂತ ಬೇಡಿಕೆಯನ್ನ ನಾವು ನೋಡ್ತೀವಿ ಸೊ ಮೂರನೇದಾಗಿ ಅಪೋಸಲ್ ಪೌಲನು ಕೂಡ ಏಸು ಸ್ವಾಮಿಯ ಮೊದಲನೇ ಬರುವಿಕೆಯಲ್ಲಿ ಯೇಸು ಸ್ವಾಮಿಯನ್ನ ಅವರು ಸ್ವೀಕಾರ ಮಾಡದೆ ಇರೋದ್ರಿಂದ ಮೆಸಾಯ ಅಂತ ಸ್ವೀಕಾರ ಮಾಡದೇ ಇರೋದ್ರಿಂದ ಅವರು ಯಾವ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೆ ತಾವಿ ಅಲ್ಲಿ ಪೌಲು ಹೇಳ್ತಾನೆ ಸಹೋದರ ಸಹೋದರರೇ ನಾನು ಎಂಥ ಒಂದು ಪಾಪಿಷ್ಟ ಇವರು ಇವರು ತಿದ್ದುಪಡಿ ಮಾಡಿಕೊಳ್ಳಿಲ್ವಲ್ಲ ಅಂತ ಹೇಳಿ ಅಲ್ಲಿ ಒಂದು ದುಃಖದ ಸಮಾಚಾರವನ್ನು ತಿಳಿಸುವ ಒಂದು ವಿಷಯವನ್ನ ರೋಮಾಪುರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಮೂರನೇ ವಚನವನ್ನು ನೋಡೋಣ ರೋಮಾಪುರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಮೂರನೇ ವಚನ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಸಾಪರ್ಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೇನು ಇನ್ನು ಸ್ವಲ್ಪ ಒಂದು ವಚನ ಮೇಲೆ ಓದಿಸಿ ಸರ್ ಮೇಲಿಂದ ನನ್ನ ಮನಸ್ಸು ಸ್ಥಿರ ಸ್ತಂಭ ಸರಿ ಸರಿ ನನ್ನ ಮನಸ್ಸು ಸಾಕ್ಷಿ ಸ್ಥಿರ ಸಂಬಂಧವಾಗಿಯೂ ಸಜ್ಜನರಿಗಾಗಿರುವ ಸಜ್ಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಕೊಂಡೇನು ಹಾ ನೋಡ್ರಿ ಅಲ್ಲಿ ಅವರ ಒಂದು ಅಣ್ಣ ತಮ್ಮಂದರಾಗಿರುವ ಇಸ್ರೇಲ್ ಜನಾಂಗವನ್ನ ಅಲ್ಲಿ ಹೋಲಿಕೆ ಮಾಡಿ ಮಾತನಾಡುವಾಗ ಅವನು ಶಾಪಗ್ರಸ್ತನಾಗಿ ನನ್ನನ್ನ ನಾನು ಬರಿ ಮಾಡಿಕೊಂಡೆ ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ತಾವಿ ಅಲ್ಲಿ ಪೌಲನ್ನು ಬರೆಯುವಂತ ಒಂದು ಕಾರ್ಯವನ್ನ ನೋಡ್ತೀವಿ ಸೊ ಇದೆಲ್ಲ ಘಟನೆಗಳನ್ನ ನಮ್ಮ ಮನಸ್ಸಿಗೆ ಯಾಕೆ ತರ್ತಾರೆ ಅಂದ್ರೆ ನಾವು ದೇವರ ವಿರುದ್ಧವಾಗಿ ಯಾವಾಗ ನಡೀತೀವೋ ದೇವರ ಒಂದು ನ್ಯಾಯ ತೀರ್ಪು ನಮಗೆ ದೇವರು ನಡೆಸ್ತಾರೆ ಅದನ್ನು ಸಭೆಯಾಗಿ ಈ ದಿನದಲ್ಲಿ ಆಯ್ಕೆ ಮಾಡಿರುವಾಗ ದೇವರು ಸಭೆಯಿಂದ ಈ ನ್ಯಾಯ ತೀರ್ಪನ್ನ ದೇವರು ಪ್ರಾರಂಭ ಮಾಡಿದ್ದಾನೆ ಅದರಿಂದ ನಮ್ಮ ಒಂದೊಂದು ದಿನದ ಜೀವನವು ನಾವು ಸರಿಯಾದದ್ದ ತಪ್ಪಾದದ್ದ ಅಂತ ದೇವರು ನಿರ್ಧಾರ ಮಾಡಿ ನಮ್ಮ ಭವಿಷ್ಯದ ಜೀವನವನ್ನ ಅವರು ತೀರ್ಮಾನ ಮಾಡುವ ಒಂದು ಹಂಗಲ್ಲಿ ಇದ್ದೀವಿ ಸಹೋದರ ಸಹೋದರರೇ ಅದರಿಂದ ಭಯಭಕ್ತಿಯಿಂದ ನಾವು ಅಪ್ಸಲೋಮ ತರ ನಾವು ದೇವರ ವಿರುದ್ಧವಾಗಿ ನಡೆಯುವುದಕ್ಕೂ ದೇವರ ಅಪ್ ಏನ್ರಿ ಅಭಿಷೇಕ ಮಾಡಿರುವ ಸಹೋದರ ಸಹೋದರರ ವಿರುದ್ಧವಾಗಿ ನಾವು ಯಾವುದೇ ದುಷ್ಕ್ರಿಯೆಗಳನ್ನ ಮಾಡದೆ ದೇವರು ಅಭಿಷೇಕ ಮಾಡಿರುವ ಒಂದೊಂದು ಸಹೋದರ ಸಹೋದರನ್ನ ದಾವಿದನು ಯಾವ ರೀತಿ ಪ್ರೀತಿಸಿದ್ನೋ ಕಲ್ಮಶವಿಲ್ಲದೆ ಪ್ರೀತಿಸಿದ್ನೋ ಆ ರೀತಿಯ ಪ್ರೀತಿಯನ್ನ ನಾವು ತೋರ್ಸೋಕೆ ಪ್ರಯತ್ನ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ವೇಳೆ ಯಾವುದೋ ಒಂದು ವಿಷಯಕ್ಕೋಸ್ಕರ ನಮ್ಮಲ್ಲಿ ಒಂದು ಕಹಿತನ ಒಂದು ದ್ವೇಷತನ ಉಂಟಾಗತ್ತೆ ಅಂತ ನೋಡಿದಾಗ ಅಲ್ಲಿ ನಾನು ದಾವಿದನು ಯಾವ ರೀತಿ ಆ ಪ್ರೀತಿಯನ್ನ ವ್ಯಕ್ತಪಡಿಸಿದ್ನೋ ಆ ರೀತಿ ನಾನು ನನ್ನ ಸಹೋದರನು ಒಂದು ವೇಳೆ ಆ ವೈರಿಯಾಗಿ ಆ ಒಂದು ಏನ್ರಿ ನನಗೆ ಎನಿಮಿಯಾಗಿ ಅವರು ಕಾಣಲ್ಪಟ್ರೆ ನಾವು ಅವ್ರನ್ನ ಯಾವ ರೀತಿ ಇನ್ನ ಸಂಪೂರ್ಣವಾದ ದೇವರ ಪ್ರೀತಿಯನ್ನ ತೋರಿಸಿ ನಮ್ಮ ಒಂದು ರಕ್ಷಣೆಯನ್ನ ನಾವು ಹೊಂದ್ಕೊಳೋದಿಕ್ಕೆ ನಾವು ಪ್ರಯಾಸ ಮಾಡಬೇಕು ಅನ್ನೋದನ್ನು ನಾವು ನೋಡುವಂತ ವ್ಯಕ್ತಿಗಳಾಗಿರ್ಬೇಕು ಸಹೋದರ ಸಹೋದರ ಅದರಿಂದ ಈ ವಿಷಯಗಳ ಮೇಲೆ ನಮ್ಮ ಗಮನ ಇರಲಿ ಕಡೆಯದಾಗಿ ನಾವು ನೋಡುವಂತ ವಿಷಯ ಏನು ಅಂದ್ರೆ ಸಹೋದರ ಸಹೋದರರೇ ಅಲ್ಲಿ ಎರಡೇ ವಿಷಯವನ್ನ ನೋಡಬಹುದು ಅಪ್ಸಲೋಮ ವಿಷಯದಲ್ಲಿ ಅವನು ಮಾಡಿದ್ದು ಎಲ್ಲಾನು ವ್ಯರ್ಥದ ವಿಷಯ ಎಲ್ಲಾನು ಬೇರೆಯೊಬ್ಬರಿಗೆ ಹಾನಿ ಕೊಡುವಂತ ವಿಷಯ ಆದರೆ ಅಲ್ಲಿ ಬಂದಿದ್ದಂತ ಒಂದು ಪ್ರತಿಕ್ರಿಯೆ ಏನು ಅಂತ ನೋಡ್ಬೇಕಾದ್ರೆ ಕಡೆಗೆ ಅವನ ಒಂದು ಏನ್ರಿ ಒಂದು ಆ ಹೀನಾಯವಾದ ಒಂದು ಮರಣವನ್ನ ನೋಡ್ತೀವಿ ದಾವಿದನ ವಿಷಯದಲ್ಲಿ ನೋಡಿದಾಗ ಸಹೋದರ ಸಹೋದರರೇ ಅವನು ನಂಬಿಕೆಯಲ್ಲಿ ಉನ್ನತವಾಗಿದ್ದ ದೇವರಲ್ಲಿ ಅವನು ಕಾದಿರುವವನಾಗಿದ್ದ ದೇವರ ಒಂದು ಕೃಪೆಯಲ್ಲಿ ಬೆಳೆಯೋನಾಗಿದ್ದ ಇದೇ ಈ ರೀತಿಯ ಎರಡು ವ್ಯಕ್ತಿಗಳಿಗೆ ಇದ್ದಂತ ಒಂದು ಗುಣಗಳು ಈ ಒಂದು ರೀತಿಯಲ್ಲಿ ನಾವು ನಾವು ಪ್ರಾರಂಭದಲ್ಲಿ ಇಳ್ದಂಗೆ ಯಾವ ಗುಣವನ್ನ ಹೊಂದಿ ನಾವು ಕ್ರಿಸ್ತನಲ್ಲಿ ಈಗ ನಾವು ನಡೀತಾ ಇದೀವಿ ಅನ್ನೋದನ್ನ ನಾವು ಸ್ವಲ್ಪ ಗಮನ ಕೊಟ್ಟು ಈ ಒಂದು ಕರ್ತನ ಭೋಜನ ನಾವು ಪಾಲ್ಗೊಳ್ಳುವಾಗ ಈ ರೀತಿಯ ಕಹಿಯ ವಿಷಯಗಳು ನನ್ನಲ್ಲಿದ್ರೆ ಅದನ್ನೆಲ್ಲ ತೆಗೆದುಹಾಕದೆ ನಾನು ಈ ವರ್ಷದಲ್ಲಿ ನಾನು ಪಾಲ್ಗೊಳ್ಳ ನಾನು ಅದರಲ್ಲಿ ಪಾಲ್ಗೊಂಡೇ ಆದರೆ ನಾನು ಮಾಡ್ತಾ ಇರೋ ವಿಷಯಗಳು ವ್ಯರ್ಥವಾಗತ್ತೆ ದೇವರ ಮುಂದೆ ಅಂತ ನನಗೆ ಸ್ವಲ್ಪ ಭಯದ ಎಚ್ಚರಿಕೆ ನನ್ಗೆ ಯಾವಾಗ್ಲೇ ಇರಬೇಕು ಸಹೋದರ ಸಹೋದರ ವಿಷಯದಲ್ಲಿ ದಾವಿದನ ವಿಷಯದಲ್ಲಿ ನೋಡುವಾಗ ದಾವಿದನು ಈ ಒಂದು ಆ ಏನ್ರಿ ಆ ಒಂದು ನ್ಯಾಯ ಪ್ರಮಾಣ ಅಥವಾ ಲಾ ಇದೆಯಲ್ಲ ಅದರಲ್ಲಿ ಮೂರು ಆ ಒಂದು ಕಮಾಂಡ್ಮೆಂಟ್ನ ಅವರು ವೈಲೆಟ್ ಮಾಡಿದ್ರು ಅಂತ ಹೇಳ್ತಾರೆ ಅವರು ಆ ಮೂರು ಕಮಾಂಡ್ಮೆಂಟ್ನ ಅವರು ಅಲ್ಲಿ ಅದ ಅದರ ವಿರುದ್ಧವಾಗಿ ನಡೆದ್ರು ಅಂತ ಹೇಳುವಾಗ ಒಂದೇ ಕಮಾಂಡ್ಮೆಂಟ್ ಏನಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರ್ರೆ ಬೇರೊಬ್ಬರ ಸ್ತ್ರೀ ಬೇರೊಬ್ಬರ ಏನ್ರಿ ಹೆಂಡತಿಯನ್ನ ನೀನು ಏನ್ರಿ ತಪ್ಪಾದ ಒಂದು ರೀತಿಯಲ್ಲಿ ನೀವು ನೋಡಬಾರ್ದು ಅಂತ ಹೇಳುವ ಕಮಾಂಡ್ಮೆಂಟ್ಗೆ ಇವರು ವಿರುದ್ಧವಾಗಿ ನಡೆದ್ರು ಎರಡನೇದು ಅವರ ಜೊತೆ ನೀನು ಏನ್ರಿ ಅಡಲ್ಟ್ರಿ ಮಾಡಬಾರದು ಅನ್ನುವ ಒಂದು ಕಮಾಂಡ್ ಇತ್ತು ಅದನ್ನು ಅವರು ವಿರುದ್ಧವಾಗಿ ನಡೆದ್ರು ಮೂರನೇದಾಗಿ ಬೇರೆಯೊಬ್ಬರನ್ನ ನೀನು ಸಾಯಿಸಬಾರ್ದು ಅಂತ ಹೇಳುವಾಗ ಆ ಆ ಒಂದು ಬೆಕ್ಷೆಬನ್ನ ಗಂಡನನ್ನ ಸಾಯಿಸುವ ಒಂದು ಕೆಲಸವನ್ನು ಮಾಡ್ತು ಸೊ ಇಂಥ ಒಂದು ದೇವರ ಒಂದು ಆಜ್ಞೆಯ ವಿರುದ್ಧವಾಗಿ ಇವ್ರು ಮಾಡಿದ್ರು ಆತನ ಒಂದು ಮನಸ್ಸಾಂತ್ರವು ಆತನ ತುಂಬಿದ ಹೃದಯದಿಂದ ಆತನ ಬೆಳಹೀನತೆಯಲ್ಲಿ ಮಾಡಿದ ಆ ತಪ್ಪುಗಳಿಗೆ ಅವರು ಗೋಲಾಡಿ ದೇವರ ಒಂದು ಆ ಪನಿಷ್ಮೆಂಟ್ಗೋಸ್ಕರ ಕಾದಿ ದೇವರು ಅವ್ರನ್ನ ಏನ್ರಿ ಮರಣ ಶಿಕ್ಷೆ ಕೊಡದೇ ಇದ್ರು ಅವ್ರಿಗೆ ಅನೇಕ ಅನುಭವದ ಮೂಲಕ ಅವರು ಬಾಧೆಯನ್ನ ಹೊಂದುವ ಒಂದು ಜೀವನವನ್ನ ಕಡೆತನಕ ಮಾಡಿದ್ರು ಅಂತ ನಾವು ಸತ್ಯವೇದದಲ್ಲಿ ಒಂದು ರೆಕಾರ್ಡ್ ಅನ್ನ ನೋಡಬಹುದು ಸೌದರ ಅದರಿಂದ ನಾವು ಪ್ರಾರಂಭದಲ್ಲೇ ಹೇಳಿದಾಗ ಈ ಎರಡು ಕ್ಯಾರೆಕ್ಟರ್ಗಳನ್ನ ನಾವು ಅತತ್ರ ಒಂದ್ ನಾಲ್ಕು ಐದು ತಿಂಗಳ ವಾರದಿಂದ ನೋಡ್ತಾ ಇದೀವಿ ಯಾವುದು ಸರಿಯಾದ ಒಂದು ಗುಣ ಗುಣಗಳು ದೇವರಿಗೆ ಮೆಚ್ಚುಗೆಯಾಗಂತದ್ದು ಯಾವುದು ಗುಣಗಳು ನಾವು ನಮ್ಮಲ್ಲಿ ಅಳುಬಡಿಸ್ಕೋಬಾರದು ಅನ್ನೋ ಒಂದು ವಿಷಯಗಳನ್ನ ಬಂದ್ವಿ ಅದರಿಂದ ಅನುಭವದ ಮೂಲಕನೇ ನಾನು ಇದನ್ನು ಕಲಿತೀನಿ ಅಂದ್ರೆ ಈ ಪಾಠಗಳೆಲ್ಲ ಬೇಸ್ಡ್ ಆಗ್ಬಿಡ್ತದೆ ಒಬ್ರು ಅನುಭವದಿಂದ ಕಲಿಯೋದೆ ನಮಗೆ ಒಳ್ಳೆಯ ವಿಷಯ ವಚನ ನಮ್ಗೆ ಸತ್ಯವೇದಿ ಏನ್ ತಿರ್ಸದಂದ್ರೆ ಯಾರು ಬುದ್ಧಿವಂತನು ಅಂದ್ರೆ ಬೇರೊಬ್ಬರ ಅನುಭವದಿಂದ ಪಾಠವನ್ನ ಕಲಿತು ನಾನ ಅನುಭವದಲ್ಲಿ ಹೋಗದೆ ಪಾಠವನ್ನ ಕಲಿತು ನನ್ನ ಜೀವನವನ್ನ ಸರಿಪಡಿಸ್ಕೋತೀನಲ್ಲ ಅವನೇ ಬುದ್ಧಿವಂತನು ಅಂತ ಜ್ಞಾನವಂತನು ಅಂತ ನಮಗೆ ಸತ್ಯವೇದ ತಿಳಿಸ್ತದೆ ಸಹೋದರ ಸಹೋದರರೇ ಅದರಿಂದ ಈ ದಿನದಲ್ಲೂ ಈ ಒಂದು ವಿಷಯಗಳನ್ನ ನಾವು ತುಂಬಾ ಮುಖ್ಯವಾಗಿ ನೋಡಿದ್ವಿ ಒಂದು ತಂದೆ ತಾಯಿಯಾಗಿ ಯಾವ ರೀತಿ ನಾವು ಮಕ್ಕಳನ್ನ ನಡೆಸ್ಬೇಕು ಯಾವ ರೀತಿಯ ಶಿಕ್ಷೆಗಳ ಶಿಕ್ಷೆಗಳಿಗೆ ಒಳಪಡಿಸ್ಬೇಕು ಆ ಶಿಕ್ಷೆಗಳಿಗೆ ಒಳಪಡಿಸಿದ್ರು ನಾವು ಅವ್ರನ್ನ ಪ್ರೀತಿಸ್ತೀವಿ ಅನ್ನೋದನ್ನ ಅವ್ರಿಗೆ ವ್ಯಕ್ತಪಡಿಸ್ ಪಡಿಸೋ ರೀತಿಯಲ್ಲಿ ನಾವು ನಡ ನಡ್ಕೋಬೇಕು ಅನ್ನೋದನ್ನು ನಮ್ಗೆ ಅಲ್ಲಿ ತಿಳಿಸುವಂತದ್ದಾಗಿತ್ತು ಸಹೋದರ ಸಹೋದರರೇ ಅದರಿಂದ ಸಹೋದರ ಸಹೋದರರೇ ಈ ದಿನದಲ್ಲಿ ಈ ಅಪ್ಸಲೋಮನ ಜೀವನ ದಾವಿದನ ಜೀವನದಲ್ಲಿ ಅಪ್ಸಲೋಮನ ಪಾತ್ರೆ ಅಥವಾ ಅಪ್ಸಲೋಮನ ಕ್ಯಾರೆಕ್ಟರು ಈಗ ಮುಕ್ತಾಯಗೊಳ್ತದೆ ನೆಕ್ಸ್ಟ್ ಬರುವಂತ ಒಂದು ಚಾಪ್ಟರ್ ನೋಡ್ಬೇಕಾದ್ರೆ ದಾವಿದನು ಈಗ ಎರಜಲೇಮ್ ಒಳಗೆ ಬರೋದಕ್ಕೆ ಅಲ್ಲಿ ಅನೇಕ ಜನರು ಅವ್ರನ್ನ ಬೇಡ್ಕೋತಾರೆ ಸೊ ಈಗ ಬರೋ ವಾರದಲ್ಲಿ ದಾವಿದನು ಎರುಸುಲೇಮ್ಗೆ ಬರೋದಕ್ಕೆ ಯಾವ ರೀತಿಯ ಒಂದು ಪ್ರಿಪ್ರೇಷನ್ ನಡೀತದೆ ಯಾವ ರೀತಿಯ ಒಂದು ವಿಷಯಗಳು ಅಲ್ಲಿ ಜನರು ಎಫರ್ಟ್ ಹಾಕಿ ದಾವಿದನ ಕರ್ಕೋತಾರೆ ಅಂತ ನೋಡುವಾಗ ಇದನ್ನ ಬರೋ ವಾರ ನಾವು ಈ ಪಾಠವನ್ನು ನೋಡೋಣ ಈ ಪಾಠವನ್ನು ನೀವು ಕೇಳೋದಕ್ಕಿಂತ ಮುನ್ನ ಎರಡನೇ ಸಾಮುವೆಲ್ಲ ಹತ್ತೊಂಬತ್ತನೇ ಅಧ್ಯಾಯ ಸಂಪೂರ್ಣವಾಗಿ ಓದ್ರಿ ಆ ಒಂದು ಅಧ್ಯಾಯದ ಮೇಲೇನೆ ಬರುವಂತ ಪಾಠ ಇರ್ತದೆ ಎರಡನೇ ಸಾಮುವೆಲ್ಲ ಹದಿನೆಂಟನೇ ಅಧ್ಯಾಯ ಸಂಪೂರ್ಣವಾಗಿ ನೀವು ಬರೋ ವಾರದಲ್ಲಿ ಕ್ಲಾಸ್ ಆಗೋಕ್ಕೆ ಮುಂಚೆ ನೀವು ಓದ್ಬಿಟ್ರೆ ನಾವು ಪಾಠ ಮಾಡುವಾಗ ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗುವಂತದ್ದಾಗಿ ಇರ್ತದೆ ಅಂತ ಹೇಳಿ ಇದಕ್ಕೆ ಈ ಒಂದು ವಿಷಯವನ್ನ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀವಿ ಸೊ ಅದರಿಂದ ದೇವರ ಚಿತ್ತವಿದ್ರೆ ಬರುವಂತ ವಾರ ನಾವು ಆ ಈ ಒಂದು ಹೊಸ ಪಾಠದೊಳಗೆ ನಾವು ಹೋಗಿ ನಮ್ಮ ಒಂದು ಆ ನೂತನ ಸೃಷ್ಟಿಯನ್ನ ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಬೆಳೆಸೋದಕ್ಕೆ ದೇವರು ಇಂಥ ಒಂದು ಬುದ್ಧಿಪಾಠಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಇದನ್ನ ನಾವು ಅಲಕ್ಷ್ಯಪಡಿಸ್ದೆ ನಾವು ಇದನ್ನ ತಟ್ಟಾಕದೆ ನಾವು ತುಂಬ ಕೇರ್ಫುಲ್ ಆಗಿ ಈ ಒಂದು ವಿಷಯದಲ್ಲಿ ನಮ್ಮಲ್ಲಿ ಇರುವಂಥ ಕೊರತೆಗಳು ನಮ್ಮಲ್ಲಿ ಇರುವಂಥ ಒಂದು ದುಷ್ಕ್ರಿಯೆಗಳು ಈ ರೀತಿಯಲ್ಲಿ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ ದಾವಿದನ ತರ ಸಂಪೂರ್ಣವಾಗಿ ಯಥಾರ್ಥವಾದ ಹೃದಯದಿಂದ ದೇವರ ಹತ್ರ ಬರೋಣ ನಮ್ಮ ಬೆಳಹೀನತೆಗಳನ್ನ ಹೇಳ್ಕೊಳ ನಮ್ಮ ತಪ್ಪುಗಳನ್ನ ಹೇಳ್ಕೊಳೋಣ ಅದರಿಂದ ನಾವು ಪಾರ ಆಗೋದಿಕ್ಕೆ ದೇವರ ಶಕ್ತಿಯನ್ನ ಕೇಳೋಣ ದೇವರ ಶಕ್ತಿಯಲ್ಲಿ ನಾವು ನಡೆದಾಗ ದೇವರಲ್ಲಿ ಸಂಪೂರ್ಣವಾಗಿ ನಾವು ಸಮರ್ಪಣೆ ಮಾಡಿಬಿಟ್ರೆ ದೇವರು ಎಂತ ಒಂದು ಘೋರವಾದ ತಪ್ಪಿದ್ರು ನಮ್ಗೆ ಕ್ಷಮಾಪನೆಯನ್ನ ನೀಡಿ ಮತ್ತೆ ನಾವು ಅದ್ರ ಒಳಗೆ ಹೋಗದೆ ಇರಂಗೆ ನಮ್ಮನ್ನ ಕಾಪಾಡೋದಕ್ಕೆ ಅವರು ಶಕ್ತರಾಗಿರ್ತಾರೆ ಸಹೋದರ ಸಹೋದರ್ರೆ ಅದರಿಂದ ಈ ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಂಡು ನಾವು ಈ ಈ ಒಂದ್ ದಿನದಲ್ಲಿ ಈ ಪಾಠವನ್ನ ಮುಕ್ತಾಯ ಮಾಡೋಣ ದೇವ್ರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಸಹೋದರರು ನಿರೋಶ್ ಪ್ರದರ್ ಯಾರಿಗಾದ್ರೂ ಒಂದು ಪ್ರಾರ್ಥನೆ ಕೊಡ್ತೀರಾ ಓಕೆ ಬ್ರದರ್ ಬ್ರದರ್ ಎಲ್ಲ ಬ್ರದರ್ ಪ್ರಾರ್ಥನೆ ಮಾಡ್ಬೇಕಾ ಕೇಳ್ಕೊಳ್ತೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಸ್ವರೂಪನಾದ